ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾಂದನು ವಾರ್ತೆಗಳ ವಿವರ. ಸ್ಲಂ ನಿವಾಸಿಗಳು ಸ್ವಯೋದ್ಯೋಗ ಕೈಗೊಳ್ಳುವ ಮೂಲಕ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಎಂದು ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್ ಕರೆ ನೀಡಿದ್ದಾರೆ. ಸ್ಲಂ ನಿವಾಸಿಗಳು ಸ್ವಯೋದ್ಯೋಗ ಯೋಜನೆಯನ್ನು ಕೈಗೊಳ್ಳುವ ಮೂಲಕ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್ ಕರೆ ನೀಡಿದರು. ತುಮಕೂರಿನ ಕನ್ನಡ ಭವನದಲ್ಲಿ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ವತಿಯಿಂದ ಸ್ಲಂ ನಿವಾಸಿಗಳ ಕೊಡುಗೆ ಮತ್ತು ನಗರ ಮೇಲಿನ ಹಕ್ಕಿಗಾಗಿ ಜಿಲ್ಲಾ ಸಮಾವೇಶ ಸ್ಲಂ ಹಬ್ಬವನ್ನು ಉದ್ಘಾಟಿಸಿ ಮಾತನಾಡಿದರು. ಇಡೀ ದೇಶದಲ್ಲೇ ಸ್ಲಂ ನಿವಾಸಿಗಳು ಜಾಸ್ತಿ ಇರುವುದು ಮುಂಬೈನಲ್ಲೇ ಎಂದು ಹೇಳಿದ ಜಿಲ್ಲಾಧಿಕಾರಿಗಳು, ಸ್ಲಂ ನಿವಾಸಿಗಳಿಗೆ ಶಿಕ್ಷಣ, ಸಾಲ ನೀಡಿಕೆ ಸೇರಿದಂತೆ ವಿವಿಧ ಸಾಲ ಸೌಲಭ್ಯಗಳನ್ನು ಒದಗಿಸಬೇಕಾಗಿದೆ ಎಂದರು. $5 trillion ಎಕಾನಮಿ ಕಡೆ ಹೋಗ್ತಾ ಇದೆ, ಅಂದರೆ ಸದ್ಯದಲ್ಲೇ ನಾವು $5 trillion ಎಕಾನಮಿ ಅಂತ ಹೇಳ್ಬಿಟ್ಟು ನಾವು ಹೇಳ್ಕೊಂಡು ಬರ್ತಾ ಇದ್ದೇವೆ. ಅದರಲ್ಲಿ ಎಲ್ಲ ರೀತಿಯಾದ ಮಾನವ ಸಂಪನ್ಮೂಲಗಳ ಅವರದೇ ಆದಂಥ ಒಂದು ಕೊಡುಗೆ ಇದೆ. ಅದರಲ್ಲೂ ಕೂಡ ನಮ್ಮ ಸ್ಲಂ ನಿವಾಸಿಗಳಾಗಿರ್ಬೋದು, ಈ ಒಂದು ನಮ್ಮ ನಗರ ಪ್ರದೇಶಗಳಲ್ಲಿರುವಂಥ ಸ್ಲಂ ನಿವಾಸಿಗಳ ಕೊಡುಗೆ ಏನಿದೆ ಅದು ಬಹಳ ಅಪಾರ. ಯಾಕೆ ಅಂತ ಹೇಳಿದ್ರೆ ಬಹುಶಃ ಈ ಒಂದು ಆರ್ಥಿಕ ವ್ಯವಸ್ಥೆಗಳಲ್ಲಿ ನಾವು ನಮ್ಮ ದೇಶದ ರಾಜಧಾನಿ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಎಲ್ಲೇ ಹೋದ್ರೂ ಕೂಡ ಅವರು ಆರ್ಥಿಕವಾಗಿ ಬೆಳೆಯಲಿಕ್ಕೆ ಕಾರಣ ಇಲ್ಲಿ ಸೇರುವಂತಹ ಎಲ್ಲಾ ಜನಸಂಪನ್ಮೂಲಗಳು. ಅದರಲ್ಲೂ ಹೆಚ್ಚಿಗೆ ನಮ್ಮ ಲೋ ಇನ್ಕಮ್ ಗ್ರೂಪ್, ಆಕ್ಚುಲಿ ಸ್ಲಮ್ ಅನ್ನೋ ಪದನೇ ಬಳಸಬಾರದು. ಆ ಸ್ಲಮ್ ಅನ್ನೋ ಪದ ಬಳಸುವಂತದ್ದೇ ಒಂದು ಇತ್ತೀಚೆಗೆ ತಪ್ಪು ಅಂತ ಹೇಳ್ಬಿಟ್ಟು ಬಹಳ ಖಂಡನೀಯ ಅಂತ ಹೇಳ್ಬಿಟ್ಟು ಈಗಾಗಲೇ ಹೇಳ್ತಾ ಇದ್ದಾರೆ. ಈ ಲೋ ಇನ್ಕಮ್ ಗ್ರೂಪ್ನವರು ಏನು ಕಾಂಟ್ರಿಬ್ಯೂಟ್ ಮಾಡ್ತಾರೆ ನಮ್ಮ ಆರ್ಥಿಕ ವ್ಯವಸ್ಥೆಗೆ, ಆ ಒಂದು ಇದರಿಂದನೇ ನಮ್ಮ ದೇಶ ಇವತ್ತು $5 trillion ಎಕಾನಮಿ ಅಂತ ಹೇಳಲಿಕ್ಕೆ ನಮಗೆ ಹೆಚ್ಚಿಗೆ ಹೆಮ್ಮೆ ಆಗ್ತಾ ಇದೆ. ಆದ್ರಿಂದ ತಮ್ಮ ಒಂದು ಕೊಡುಗೆ ಏನಿದೆ ಅದು ಅಪಾರ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಆಕ್ಟಿವಿಟಿ ತಗೊಳ್ಳಿ, ಒಂದು ಬಿಸ್ನೆಸ್ ಆಕ್ಟಿವಿಟಿ ಇರಬಹುದು ಅಥವಾ ಬೇರೆ ಇನ್ನಿತರ ಚಟುವಟಿಕೆಗಳೇ ಆಗಿರ್ಬೋದು, ಅದರಲ್ಲಿ ಎಲ್ಲಾ ಲೋ ಇನ್ಕಮ್ ಗ್ರೂಪ್ ಅವ್ರದ್ದು ಅವರ ಒಂದು ಕೊಡುಗೆ ಏನಿದೆ ಅದು ಇಲ್ದಲೇ ಆ ಬಹುಶಃ ಆ ಒಂದು ಚಟುವಟಿಕೆ ನಡೀಲಿಕ್ಕೆ ಅಸಾಧ್ಯ. ಯಾವುದೇ ಒಂದು ನಾನು ನಿನ್ನೆನೂ ಕೂಡ ಒಂದು ನಮ್ಮ ಸಿಂಗಲ್ ವಿಂಡೋ ಸಿಸ್ಟಮ್ ನಲ್ಲಿ ಒಂದಷ್ಟು ಕಂಪನಿಗಳಿಗೆ ಪ್ಲಾಟ್ಸ್ ಹಚ್ಚುವುದು. ಶಾಸಕ ಜ್ಯೋತಿ ಗಣೇಶ್ ಮಾತನಾಡಿ, ತುಮಕೂರು ಅಭಿವೃದ್ಧಿಗೆ ಸ್ಲಂ ಜನರ ಕೊಡುಗೆ ಅಪಾರವಾಗಿದೆ ಎಂದರು. ಕೌಶಲ್ಯ ಅಭಿವೃದ್ಧಿ ದೃಷ್ಟಿಯಿಂದ ಸ್ಲಂ ನಿವಾಸಿಗಳಿಗೆ ತರಬೇತಿ ನೀಡಿ ಆರ್ಥಿಕ ಲಾಭ ಬರುವಂತೆ ಮಾಡಬೇಕು ಎಂದು ಹೇಳಿದರು. ಸರ್ಕಾರದ ಯೋಜನೆಗಳು ಸದುಪಯೋಗವಾಗಬೇಕು. ದಿಬ್ಬೂರಿನಲ್ಲಿರುವ ಮನೆಗಳನ್ನು ಬಡವರಿಗೆ ನೀಡದೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿರುವವರಿಗೆ ಮನೆ ನೀಡಿದ್ದು ಇದರಿಂದಾಗಿ ಸಾಕಷ್ಟು ಲೋಪದೋಷ ಉಂಟಾಗಿದೆ ಎಂದು ಶಾಸಕರು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ತಿಳಿಸಿದರು. ವಾಸ ಇಲ್ಲದವರನ್ನು ಅಧಿಕಾರಿಗಳೇ ಮನೆ ಖಾಲಿ ಮಾಡಿಸಿ ಬಡ ಜನರಿಗೆ ನೀಡಬೇಕು ಅಂತ ತಾಕೀತು ಮಾಡಿದರು. ಇದನ್ನ ಮಾಡಬೇಕು, ಸರ್ಕಾರದಿಂದ ಬರುವಂತ PF ಇರ್ಬೋದು, ESI ಇರ್ಬೋದು, ಅದು ನಾವೀಗ ದಕ್ಕಬೇಕು. ದತ್ತಾಗ ಒಂದು ಸಾಮಾಜಿಕವಾಗಿ ಅವರಿಗೆ ಒಂದು ಸುರಕ್ಷತೆ ಇರ್ತದೆ, ಸೋಷಿಯಲ್ ಸೆಕ್ಯೂರಿಟಿ ಇರ್ತದೆ. ಸಾಕಷ್ಟು ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ಸ್ಗಳಿದೆ. ಇವತ್ತು ಒಂದು 4 ತಿಂಗಳು ಮುಂಚೆ ಮನೆ ಕೆಲಸಕ್ಕೆ ಹೋಗೋರು ಕೂಡ ಇವತ್ತು PF ನ ಅಳವಡಿಸ್ಕೋಬಹುದು. ಅದ್ರಲ್ಲಿ ದುಡ್ಡು ಕಟ್ಟಬೇಕಾಗ್ತದೆ, ನಿಮ್ಮ ಒಂದು ಕಾಂಟ್ರಿಬ್ಯೂಷನ್, ಸರ್ಕಾರದ ಕಾಂಟ್ರಿಬ್ಯೂಷನ್ ಇರ್ತದೆ. ನಿಮ್ಮಲ್ಲಿ ಹೆಚ್ಚಿನ ಅವೇರ್ನೆಸ್ ಇದೆ, ನರಸಿಂಹಮೂರ್ತಿಯವರೇ ಅದು ಗೊತ್ತಿದೆ. ಈ ಒಂದು ದೃಷ್ಟಿಯಿಂದ ಸರ್ಕಾರದ ಸವಲತ್ತುಗಳನ್ನ ಇವರಿಗೆ ತಲುಪಿಸೋದಕ್ಕೆ ನಿಮ್ಮ ಸಂಘ ದಯವಿಟ್ಟು ಒಟ್ಟುಗೂಡಿಸಿ. PF ಏನಿದೆ, ಈ ಒಂದು ಮನೆ ಕೆಲಸಕ್ಕೆ ಹೋಗೋರು ಕೊಡ್ತಿದ್ದಾರೆ ಇವತ್ತು. ಬಟ್ ಆದ್ರೆ ಇವರಿಂದ ಕಾಂಟ್ರಿಬ್ಯೂಷನ್ ಬೇಕಾಗ್ತದೆ. ಸರ್ಕಾರದ ಕಾಂಟ್ರಿಬ್ಯೂಷನ್ 50% ಇರುತ್ತೆ, ಇವ್ರದ್ದು ಬರ್ಬೇಕಾಗ್ತದೆ, ಪೆನ್ಷನ್ ಸಿಗುತ್ತೆ. ಈ ತರ ಸಾಕಷ್ಟು ಯೋಜನೆಗಳು, ಯಾಕಂದ್ರೆ ನಾನು ಒಂದೆರಡು ಹೇಳ್ಬೋದು. ಮಿಕ್ಕಿದನ್ನ ಏನು ಇವತ್ತು ಕಾರ್ಯಕ್ರಮ ಇದೆ ಇದು ಕೂಡ ಯಶಸ್ವಿ ಆಗಬೇಕು ಅಂದ್ರೆ ಅಂತ ಏನು ಸೌಲಭ್ಯಗಳು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದನ್ನ ಅದನ್ನ ಜನಕ್ಕೆ ನಿಮ್ಮ ಸ್ವಂಜನಕ್ಕೆ ತಲುಪಿಸುವ ಜವಾಬ್ದಾರಿ ಬೆಕ್ಕೆ ಮೇರಿರುವಂತಹ ಮುಖಂಡಗಳ. ಹೋರಾಟದ ಹಾದಿ 2018 ಪುಸ್ತಕವನ್ನು ಜಿಲ್ಲಾಧಿಕಾರಿಗಳು ಸೇರಿದಂತೆ ಗಣ್ಯರು ಬಿಡುಗಡೆ ಮಾಡಿದರು. ಆನಂತರ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ಡಾ ಜೆಪಿ ದೇವರಾಜು, ಪಾಲಿಕೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಲಕ್ಷ್ಮೀ ನರಸಿಂಹರಾಜು, ಸಿಐಟಿಯು ಜಿಲ್ಲಾಧ್ಯಕ್ಷ ಸೈಯದ್ ಮುಜೀಬ್, ಜಿಲ್ಲಾ ಕಸಪ ಅಧ್ಯಕ್ಷೆ ಬಹಾರ ಮುಖುಮಾರಿ, ಸ್ಲಂ ಜನಾಂದೋಲನದ ಸಂಚಾಲಕ ಎ ನರಸಿಂಹಮೂರ್ತಿ ಮತ್ತಿತರರು ಪಾಲ್ಗೊಂಡಿದ್ದರು. ಪ್ರಗತಿಪರ ಚಿಂತಕ ಕೆ ದೊರೈರಾಜ್ ಅಧ್ಯಕ್ಷತೆ ವಹಿಸಿದರು. ತುಮಕೂರಿನ ಉಪ್ಪಾರಹಳ್ಳಿಯ ಮುಖ್ಯ ರಸ್ತೆಯಲ್ಲಿರುವ ರಾಮಾಂಜನಪ್ಪನವರ ಮನೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಹತ್ತಿಕೊಂಡು ಪೂರ್ಣವಾಗಿ ಅಗ್ನಿಗೆ ಆಹುತಿಯಾಗಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ವಾಸದ ಮನೆಯು ಅಗ್ನಿಗೆ ಆಹುತಿಯಾದ ಘಟನೆ ತುಮಕೂರಿನ ಉಪ್ಪಾರಹಳ್ಳಿಯಲ್ಲಿ ನಡೆದಿದೆ. ರಸ್ತೆ ಬದಿ ವ್ಯಾಪಾರ ನಡೆಸುವ ರಾಮಾಂಜನಪ್ಪ ಎಂಬುವರ ವಾಸದ ಮನೆಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಹತ್ತಿಕೊಂಡು ಮನೆಯಲ್ಲಿರುವ ವಸ್ತುಗಳು ಹಾಗೂ ಪೀಠೋಪಕರಣಗಳು ಸುಟ್ಟು ಹೋಗಿವೆ. ಬೆಂಕಿ ಹತ್ತಿಕೊಂಡ ಸುದ್ದಿ ತಿಳಿದು ಪೊಲೀಸರು ಮತ್ತು ಅಗ್ನಿಶಾಮಕ ದಳದವರು ಆಗಮಿಸಿ ಬೆಂಕಿಯನ್ನು ನಂದಿಸಿದರಾದರೂ ಪ್ರಯೋಜನವಾಗಿಲ್ಲ. ಈ ದುರಂತ ಸಂಭವಿಸಿದಾಗ ಮನೆಯಲ್ಲಿ ಯಾರೂ ಇರಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಸರ್, ನವೀನ್ ಅಂತ ನಮ್ಮ ಹೆಸರು. ಸರ್, ಶಾರ್ಟ್ ಸರ್ಕ್ಯೂಟ್ ಆಗಿ ಕರೆಂಟಿಂದ ವಿದ್ಯುತ್ ಇದರಿಂದ ಇದಾಗಿದೆ ಸರ್. ಶಾರ್ಟ್ ಸರ್ಕ್ಯೂಟ್ ಹತ್ಕೊಂಡ್ಬಿಟ್ಟಿದೆ ಸರ್. ನಮ್ಮ ಮನೇಲಿ ಒಡವೆಗಳು ಎಲ್ಲ ಇದ್ದು
ಒಂದು ಮಿಷಿನ್ ಬಟ್ಟವಳೆ ಮಿಷಿನ್ ಎಲೆಕ್ಟ್ರಿಕ್ ಐಟಮ್ ಹೊಸದಾಗಿ ಅಂಗಡಿ ಮಾಡಿದೆ. ಅಂಗಡಿ ಖಾಲಿ ಮಾಡ್ಬಿಟ್ಟು ಐಟಮ್ ಅಂಗಡಿಲಿ ಐಟಮ್ ಎಲ್ಲ ತಂದ್ಬಿಟ್ಟು ಟೇಬಲ್ ಶೋಕೇಸ್ಗಳೆಲ್ಲ ತಂದಿಕ್ಕಿದೆ. ಮತ್ತೆ ಅಂಗಡಿಲಿ ಐಟಮ್ಗಳೆಲ್ಲ ಇದೆ, ವೈರು ಸ್ವಿಚ್ಗಳು ಸ್ವಿಚ್ ಬಾಕ್ಸ್ಗಳು ಸ್ವಿಚ್ಗಳು ಅಂತ ಫುಲ್ ಐಟಮ್ ಎಲ್ಲ ಇದ್ದು ಕೆಲಸ ಮಾಡೋ ಎಲೆಕ್ಟ್ರಿಕ್ ಕೆಲಸ ಮಾಡೋ ಟೂಲ್ಸು ಎಲ್ಲ ಇದ್ದು ಟೇಬಲ್ ಮನೆ ಸಂಸ ಎಲ್ಲ. ನಮ್ಮ ಅಪ್ಪಂದು ಚಕ್ಕೆ ಲವಂಗ ವ್ಯಾಪಾರ ಮಾಡ್ತಾರೆ ಇವರು. ಅವ್ರದ್ದು ಐಟಮ್ ಎಲ್ಲ ಇದು ಜೀರಿಗೆ ಚಕ್ಕೆ ಲವಂಗಗಳು ಎಲ್ಲ ಐಟಮ್ ಎಲ್ಲ ತಂದಿಕೊಂಡಿದ್ರು. ಅವರ ಐಟಮ್ ಎಲ್ಲ ಇದ್ದು ಒಂದು ನಾಲ್ಕು ಗಂಟೆ ಆಗಿತ್ತು ಸರ್. ದೊಡ್ಡ ದೊಡ್ಡ ಹತ್ರ ಒಂದು ಎಂತು ನಮ್ಮ ಡಬ್ಬಲ್ ಎಂತು ಅದೊಂದು ಹತ್ರ ಒಂದು ಒಂದೂವರೆ ಹತ್ರ ಒಂದೂವರೆ ಲಕ್ಷ ಎರಡು ಲಕ್ಷ ಹತ್ರ ಹೋಗಿದೆ ಸರ್. ಈ ಘಟನೆಯಿಂದಾಗಿ ಲಕ್ಷಾಂತರ ರೂಪಾಯಿ ಹಾನಿ ಉಂಟಾಗಿದೆ. ಸರ್ಕಾರದ ಯೋಜನೆಗಳನ್ನು ರೈತರಿಗೆ ತಲುಪುವಂತೆ ಕೃಷಿ ಅಧಿಕಾರಿಗಳು ಮಾಡಬೇಕು ಎಂದು ಪಾವಗಡದಲ್ಲಿ ಸಚಿವ ವೆಂಕಟರಮಣಪ್ಪ ಕರೆ ನೀಡಿದ್ದಾರೆ. ಕೃಷಿ ಸಂಬಂಧಿತ ಸರ್ಕಾರದ ಯೋಜನೆಗಳನ್ನು ಎಲ್ಲ ರೈತರಿಗೆ ತಲುಪುವಂತೆ ಕೃಷಿ ಇಲಾಖೆ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತ ಕಾರ್ಮಿಕ ಸಚಿವ ವೆಂಕಟರಮಣಪ್ಪ ತಿಳಿಸಿದರು. ತಾಲೂಕಿನ ಮಂಗಳವಾಡ ಗ್ರಾಮದಲ್ಲಿ ಕೃಷಿ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಕೃಷಿ ಅಭಿಯಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರದ ಕೆಲವು ಯೋಜನೆಗಳು ಕೇವಲ ಕೆಲವೇ ರೈತರಿಗೆ ಮಾತ್ರ ಸಿಗ್ತಾ ಇವೆ, ಇನ್ನುಳಿದ ರೈತರು ಯೋಜನೆಯಿಂದ ವಂಚಿತರಾಗಿ ಬಿಡುತ್ತಾರೆ. ಈ ರೀತಿ ಆಗಬಾರದು, ಯೋಜನೆಯ ಫಲ ಎಲ್ಲರಿಗೂ ದೊರಕುವಂತಾಗಬೇಕು. ಈ ನಿಟ್ಟಿನಲ್ಲಿ ಇಲಾಖೆ ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕು. ಇಲಾಖೆಯ ಅಧಿಕಾರಿಗಳು ಯೋಜನೆಯ ಮಾಹಿತಿಯನ್ನ ಪ್ರತಿ ರೈತರಿಗೂ ಮುಟ್ಟಿಸಬೇಕು. ಅರ್ಹ ರೈತರು ಎಲ್ಲರೂ ಯೋಜನೆಯ ವ್ಯಾಪ್ತಿಗೆ ಒಳಪಡುವಂತಾಗಬೇಕು, ಆಗ ಮಾತ್ರ ಸರ್ಕಾರದ ಯೋಜನೆಗಳು ಫಲಪ್ರದವಾಗುತ್ತವೆ ಅಂತ ತಿಳಿಸಿದರು. ಈ ಪರಿಸ್ಥಿತಿ ಆಗಿದೆ ನಮಗೇನು ಪಾಗಡ ಬೆಟ್ಟ ಹದ್ದಾಗಿ ನಮಗಿಷ್ಟು ತೊಂದರೆ ಆಯ್ತು. ಆ ಬೆಟ್ಟದ ಬಿಡೋದಕ್ಕೆ ಇನ್ನೊಂದು ಕಡೆ ಹೋಗಕ್ಕೆ ಇಲ್ಲ. ಆದ್ದರಿಂದ ನಾವು ಕೂಡ ಅತಿ ಶೀಘ್ರದಲ್ಲಿ ಒಳ್ಳೆ ಕೆಲಸ ಮಾಡೋಣ. ರೈತ ಸಂಘದ ಮುಖಂಡ ಪೂಜಾರಪ್ಪ ಮಾತನಾಡಿ, ಬರಪೀಡಿತ ಪಾವಗಡ ತಾಲೂಕಿಗೆ ಸರ್ಕಾರ ವಿಶೇಷ ಅನುದಾನ ಬಿಡುಗಡೆ ಮಾಡಿ ರೈತರ ಸಂಕಷ್ಟಕ್ಕೆ ಪರಿಹಾರ ಒದಗಿಸಬೇಕು ಅಂತ ಒತ್ತಾಯಿಸಿದರು. ಉರುಳಿ ರಾಗಿ ಮಧ್ಯೆ ನವಣೆ ಮಧ್ಯೆ ತಿಂದಿದ್ವಿ, ಯಾವ ಕಾಯಿಲೆ ಇಲ್ಲ ನಮ್ಗೆ. ಅಂತ ಸ್ವಚ್ಛತವಾದಂತಹ ಉರುಳಿ ಆರ್ಕ ಸಜ್ಜೆ ಇವ್ಯಾವುದೇ ಒಂದು ಮನುಷ್ಯನಿಗೆ ಸುಗರ್ ಇದ್ರು ಕೂಡ ಕಂಟ್ರೋಲ್ ಮಾಡುತ್ತೆ. ಇದನ್ನ ದಯವಿಟ್ಟು ನಮ್ಮ ತಾಲೂಕಿನ ರೈತರ ಭಾಗವಹಿಸಬೇಕು, ಇದನ್ನ ಪಾಲನೆ ಮಾಡಬೇಕು. ಇಲ್ಲದೆ ಇದ್ರೆ ನಾವು ಬಹಳ ಗಂಭೀರವಾದಂತಹ ಇದು ಮಾಡಕ್ಕಾಗ್ತೈತೆ. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತಿ ಸದಸ್ಯರಾದ ಪುಟ್ಟಣ್ಣ, ಶಿವಮ್ಮ, ಗಂಗಮ್ಮ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಗೋಪಿ, ಪೂಜಾರಪ್ಪ, ಅಶೋಕ್, ಕೃಷಿ ಅಧಿಕಾರಿ ಸಣ್ಣರಂಗಯ್ಯ, ಪುಟ್ಟರಂಗಪ್ಪ, ಕೃಷಿ ಸಂಶೋಧನಾ ಕೇಂದ್ರದ ಜಹೀರ್ ಬಾಷಾ, ಶಶಿಕಾಂತ್ ಇತರರು ಪಾಲ್ಗೊಂಡಿದ್ದರು. ಗುಬ್ಬಿಯಲ್ಲಿ ಉಪನೋಂದಣಿ ಕಚೇರಿ ಕಟ್ಟಡ ನಿರ್ಮಾಣಕ್ಕೆ 20 ಮರಗಳ ಮಾರಣ ಹೋಮಕ್ಕೆ ಮುಂದಾಗಿರುವುದಕ್ಕೆ ಪರಿಸರ ಪ್ರೇಮಿಗಳು ತೀವ್ರವಾಗಿ ಖಂಡಿಸಿದ್ದಾರೆ. ಗುಬ್ಬಿಯಲ್ಲಿ ಉಪನೋಂದಣಿ ಕಚೇರಿ ಕಟ್ಟಡ ನಿರ್ಮಾಣಕ್ಕೆ ನಿಗದಿಯಾದ ನಿವೇಶನವನ್ನು ರದ್ದುಪಡಿಸಿ ಪಟ್ಟಣದ ಎಂಜಿ ರಸ್ತೆಯ ಬದಿಯಲ್ಲಿರುವ ಪಂಚಾಯತ್ ರಾಜ್ ಆವರಣದಲ್ಲಿ ಸುಮಾರು 20 ಮರಗಳ ಮಾರಣ ಹೋಮಕ್ಕೆ ಮುಂದಾಗಿರುವುದು ಖಂಡನೀಯ. ಕೂಡಲೇ ನಿಗದಿ ಸ್ಥಳದಲ್ಲಿ ಸರ್ಕಾರಿ ಕಟ್ಟಡ ನಿರ್ಮಾಣವಾಗಬೇಕು ಎಂದು ಆಗ್ರಹಿಸಿ ಪರಿಸರ ಪ್ರೇಮಿಗಳ ತಂಡ ತಾಲೂಕು ಆಡಳಿತವನ್ನು ಒತ್ತಾಯಿಸುತ್ತಿದೆ. ಸರ್ವೆ ನಂಬರ್ 344ರಲ್ಲಿ ಸುಮಾರು 6 ಎಕರೆ ಪ್ರದೇಶ ಸರ್ಕಾರಿ ಸ್ವಾಮ್ಯದ ಎಲ್ಲ ಕಚೇರಿ ಕಟ್ಟಡಗಳಿವೆ. ಈ ಪೈಕಿ 3 ಗುಂಟೆ ನಿವೇಶನವನ್ನು ಉಪನೋಂದಣಿ ಕಚೇರಿ ಕಟ್ಟಡಕ್ಕೆ ಗುರುತಿಸಿ ಖಾತೆ ಬದಲಾವಣೆ ಪ್ರಕ್ರಿಯೆ ನಡೆದಿತ್ತು. ಈ ಪೈಕಿ ಅಬಕಾರಿ ಇಲಾಖೆಗೂ 3 ಗುಂಟೆ ಸ್ಥಳವನ್ನು ಹಸ್ತಾಂತರ ಮಾಡುವ ಮುನ್ನ ಏಕಾಏಕಿ ಉಪನೋಂದಣಿ ಕಚೇರಿ ಕಟ್ಟಡಕ್ಕೆ ನಿವೇಶನ ಬದಲಾವಣೆಗೆ ಜಿಲ್ಲಾಡಳಿತ ಸೂಚಿಸಿದೆ. ಗುದ್ದಲಿ ಪೂಜೆ ನಡೆಸಿ ಕೆಲಸ ಆರಂಭಿಸಬೇಕಾದ ಸಮಯದಲ್ಲಿ ದಿಢೀರ್ ಕಾಮಗಾರಿ ಸ್ಥಗಿತಗೊಳಿಸಲಾಗಿದೆ. ನಂತರ ನಿವೇಶನ ಸ್ಥಳಾಂತರ ಮಾಡುವ ಭರದಲ್ಲಿ ಪಂಚಾಯತ್ ರಾಜ್ ಆವರಣದಲ್ಲಿ 3 ಗುಂಟೆ ನೀಡಲು ಪ್ರಕ್ರಿಯೆ ನಡೆದು ಶೀಘ್ರದಲ್ಲಿ ಗುದ್ದಲಿ ಪೂಜೆ ಕಾರ್ಯಕ್ರಮ ನಡೆಸಲಿಕ್ಕೆ ಸಜ್ಜಾಗಿದ್ದಾರೆ ಎಂದು ಮುಖಂಡ ಎಸ್ಟಿ ಭೈರಪ್ಪ ಆರೋಪಿಸಿದರು. ಪಂಚಾಯತ್ ರಾಜ್ ಕಚೇರಿ ಆವರಣದಲ್ಲಿ ಗುರುತು ಮಾಡಿದ 3 ಗುಂಟೆ ಸ್ಥಳದಲ್ಲಿ ಸುಮಾರು 20 ಸಾಂಪ್ರದಾಯಿಕ ಮರಗಳಿವೆ. ಸುಮಾರು 35 ವರ್ಷಗಳಿಂದ ಬೆಳೆದ ಹಿಪ್ಪೆ, ಬೇವು, ಅರಳಿ ಸೇರಿದಂತೆ ಹಲವು ಜಾತಿಯ ಮರಗಳ ಮಾರಣ ಹೋಮ ಮಾಡಲು ಸನ್ನದ್ಧರಾಗಿದ್ದಾರೆ. ಸರ್ಕಾರ ಪ್ರತಿ ವ್ಯಕ್ತಿಗೆ ಸಸಿ ನೆಡುವ ನಿರ್ಧಾರ ಮಾಡುತ್ತಿದ್ದರೆ ಇಲ್ಲಿ ಓರ್ವನ ಹಿತಾಸಕ್ತಿಗೆ 20 ಮರಗಳ ಬಲಿ ನಡೆದಿದೆ. ಈ ನಿರ್ಧಾರ ಬದಲಿಸದಿದ್ದರೆ ಅಪ್ಪಿಕೋ ಚಳುವಳಿ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ ಅವರು, ಈ ಹಿಂದೆ ತಾಲೂಕು ಕಚೇರಿಯಿಂದ ಹೊರಬರಲು ಇಲಾಖೆ ಸಜ್ಜಾಗಿತ್ತು. ಬಾಡಿಗೆ ಕಟ್ಟಡವನ್ನು ಸಹ ನೋಡಲಾಗಿತ್ತು. ಅಂದು ಸಹ ಇದೇ ಬಲಿಷ್ಠ ಪತ್ರ ಬರಹಗಾರರ ಮಾತು ನಡೆದಿತ್ತು ಎಂದು ವಿವರಿಸಿದರು. ಜಾಗ ಸರ್ಕಾರಿ ಜಾಗ, ಇದನ್ನ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಉಪನಂದರಣಾಧಿಕಾರಿಗಳಿಗೆ 3 ಗುಂಟೆ ಜಾಗವನ್ನು ಸರ್ಕಾರ ನಿಗದಿ ಮಾಡಿದೆ. ಇದನ್ನ ಅವರು ಜೆ ಸಿ ಬಿ ತಂದು ಎಲ್ಲ ಆಳುಗಳು ಬಿಟ್ಟು ಎಲ್ಲ ಮಟ್ಟ ಮಾಡಿಸಿ ಗುದ್ದಿ ಪೂಜೆ ಕೂಡ ಮಾಡಿ ದಾರ ಎಲ್ಲ ಹಾಕಿ ರೆಡಿ ಮಾಡಿದ ನಂತರ ಒಬ್ಬ ಸ್ಟಾಂಪ್ ಎಂಡರು
ಅವರ ಶಕ್ತಿ ಮೇಲೆ ತಡೆದ್ ನಿಲ್ಲಿಸಿ ಅವ್ರ ಮುಂದ್ಗಡೆ ಜಿಲ್ಲಾ ಪಂಚಾಯತಿ ಕಚೇರಿ ಮುಂದ್ಗಡೆ ಜಾಗ ಮಾಡಬೇಕು, ಅಲ್ಲಿ ಕಾರ್ಯಾಲಯ ಕಟ್ಟಬೇಕು, ಇದು ಹಿಂದ್ಗಡೆ ಆಯ್ತು ಅಂತ ಕೊಟ್ಟಿರುವಂಥದ್ದನ್ನು ಖಂಡಿಸಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಖಾಲಿ ನಿವೇಶನ, ಸರ್ಕಾರ ನಿಗದಿ ಮಾಡಿರುವಂಥ ಜಾಗ ಖಾಲಿ ನಿವೇಶನ. ಈಗ ಕೊಡ್ತಾ ಇರುವಂಥ ಜಾಗ ಜಿಲ್ಲಾ ಪಂಚಾಯತಿ ಆವರಣ, ಸುಮಾರು 20ಕ್ಕಿಂತ ಹೆಚ್ಚು ಜಾಸ್ತಿ ಮರಗಳು ಇರುವಂಥ ಜಾಗ, ಅಲ್ಲಿ ಬೆಲೆ ಬಾಳುವಂಥ ಮರಗಳು ಮತ್ತು ಮೌಲ್ಯವರ್ಧಿತವಾಗಿರ್ತಕ್ಕಂಥ ಅರಳಿ ಮರ, ಆಲದ ಮರ, ಬೇರೆ ಬೇರೆ ಮರಗಳೆಲ್ಲ ಅಲ್ಲಿದ್ದಾವೆ, ಹಳಸಿನ ಮರ, ಹಣ್ಣು ಬಿಡುವಂಥ ಮರಗಳಿದ್ದಾವೆ, ಅವನ್ನ ಕಡ್ದಾಕಿ ಇವತ್ತು ಕಾರ್ಯಾಲಯ ಕಟ್ಟಬೇಕು ಅಂತ ಹೊಂಟಿದ್ದಾರೆ ಖಾಲಿ ನಿವೇಶನವನ್ನು ಬಿಟ್ಟು ಯಾರ್ದೋ ಹಿತಾಸಕ್ತಿಗೋಸ್ಕರವಾಗಿ. ಅದನ್ನು ಖಂಡಿಸ್ತೀವಿ. ಅಕಸ್ಮಾತ್ ಏನಾದರೂ ಅದನ್ನು ಮೀರಿ ಮಾಡೋಕ್ಕೋದ್ರೆ ನಾವು ಒಂದು ದೊಡ್ಡ ಆಂದೋಲನ ಮಾಡಬೇಕಾಗುತ್ತೆ. ಏನಂದರೆ ಪರಿಸರದ ಹೆಸರಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ತಿಮ್ಮಕ್ಕನವರ ಹೆಸರಲ್ಲಿ, ಸಾಲ್ಮರ್ ತಿಮ್ಮಕ್ಕನವರ ಹೆಸರಲ್ಲಿ ಮರ ನೆಡುವಂಥ ಕೆಲಸ ಮಾಡ್ತಿದ್ದಾರೆ, ಇಡೀ ದೇಶದಲ್ಲಿ ಮಾಡ್ತಿದ್ದಾರೆ. ಸ್ವಚ್ಛ ಭಾರತ ಮಾಡಬೇಕು, ಪರಿಸರ ಭಾರತ ಮಾಡಬೇಕು ಅಂತ ಹೊರಟಿರೋಂಥ ಸಂದರ್ಭದಲ್ಲಿ ಮರ ಕಡಿಯೋದನ್ನು ನೂರು ಖಂಡಿಸ್ತೀವಿ. ಅಕಸ್ಮಾತ್ ಇದನ್ನು ಮೀರಿ ಮಾಡ್ತೀವಿ ಅನ್ನೋದಾದರೆ ಜಿಲ್ಲಾಧಿಕಾರಿಗಳ ಮುಖಾಂತರ ಬಗ್ಗೆ ನಾವು ಪ್ರತಿಭಟನೆ ಮಾಡಬೇಕಾಗತ್ತೆ. ಕಬ್ಬಾಟ ಪ್ರದರ್ಶನ ಮಾಡ್ತೀವೋ ಅಥವಾ ಮರಗಳನ್ನು ಅಪ್ಕೊಳ್ಳೋ ಚಳುವಳಿ ಮಾಡ್ತೀವೋ ಗೊತ್ತಿಲ್ಲ, ಯೋಚನೆ ಮಾಡ್ತೀವಿ. ಅಪ್ಕೋ ಚಳುವಳಿ ಮಾಡ್ಕೊಬೇಕಾಗತ್ತೆ, ಒಂದು ಮರನೂ ಕಡೆಯಕ್ಕೆ ಬಿಡಲ್ಲ ಅನ್ನೋಂಥದ್ದು ಹೇಳ್ಬೇಕಾದ್ರೆ ಅವರು ಗೌರವಯುತವಾಗಿ ಈ ಜಾಗದಲ್ಲಿ ಅವ್ರು ಕಟ್ಕೊಬೇಕು ಬಿಲ್ಡಿಂಗ. ಅದನ್ನು ಬಿಟ್ಬಿಟ್ಟು ಬೇರೆ ಕಡೆ ಮಾಡೋಕೆ ಹೋದ್ರೆ ನಾವು ಹೋರಾಟ ಮಾಡ್ತೀವಿ. ಸಾಲುಮರದ ತಿಮ್ಮಕ್ಕ ಅವರ ತವರೂರು ಗುಬ್ಬಿಯಲ್ಲಿ ಮರಗಳ ಕಡಿತಕ್ಕೆ ಆಡಳಿತವೇ ಮುಂದಾಗಿರುವುದು ವಿಪರ್ಯಾಸ. ತಾಲೂಕು ಆಡಳಿತಕ್ಕೆ ರಾಯಭಾರಿಯಾದ ತಿಮ್ಮಕ್ಕ ಅವರ ಹೆಸರಿಗೆ ಗೌರವ ತರುವ ಕೆಲಸ ಮಾಡದೆ ಬೆಳೆದು ನಿಂತ ಮರಗಳನ್ನು ಕಡಿಯಲಾಗ್ತಾ ಇದೆ. ಅರಣ್ಯ ಇಲಾಖೆ ಕೂಡ ಜಾಣಮೌನ ವಹಿಸಿದೆ. ಪತ್ರ ಬರಹಗಾರರ ಕಪಿಮುಷ್ಟಿಗೆ ಆಡಳಿತ ಶರಣಾಗಿದ್ದು ಕೆಲ ಸ್ಟಾಂಪ್ ವೆಂಡರ್ಗಳ ಹಿತಾಸಕ್ತಿಗೆ ಈ ನಿರ್ಧಾರ ಮಾಡಲಾಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಅದಲಿಗೆರೆ ಶ್ರೀನಿವಾಸ್ ಆಕ್ರೋಶ ವ್ಯಕ್ತಪಡಿಸಿದರು. ಮೊದಲು ನಿಗದಿ ಮಾಡಲಾದ ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿ ಹಿಂಬದಿಯಲ್ಲಿನ ನಿವೇಶನ ಉಪನೋಂದಣಿ ಕಚೇರಿ ಕಟ್ಟಡ ಕಟ್ಟಬಹುದಾಗಿದೆ. ಎಂಜಿ ರಸ್ತೆಯ ಬದಿಗೆ ಕಚೇರಿ ಬರಬೇಕೆಂಬ ಕೆಲವರು ಶಿಫಾರಸು ಮರಗಳ ಬಲಿಗೆ ಕಾರಣವಾಗಿದೆ. ಅಬಕಾರಿ ಇಲಾಖೆ ಕಟ್ಟಡವನ್ನು ನಿರ್ಮಿಸಲು ತಯಾರಿದೆ, ಆದರೆ ಉಪನೋಂದಣಿ ಕಚೇರಿಗೆ ಮಾತ್ರ ಇಲ್ಲಸಲ್ಲದ ಸಬೂಬು ಹೇಳಲಾಗ್ತಾ ಇದೆ. ಈ ಹಿಂದೆ ಬಾಡಿಗೆಗೆ ತೆರಳದ ಇಲಾಖೆಗೆ ಸ್ವಂತ ಕಟ್ಟಡ ನಿರ್ಮಿಸಿಕೊಳ್ಳಲು ಅನುದಾನ ಬಂದಿದೆ. ಈಗ ನಿವೇಶನವನ್ನು ತಾಲೂಕು ಕಚೇರಿ ಆಜುಬಾಜಿನಲ್ಲೇ ಹುಡುಕಾಟ ನಡೆಸಿ ಶುದ್ಧ ಪರಿಸರ ನೀಡುತ್ತಿರುವ 20 ಮರಗಳ ಸಮೂಹವನ್ನೇ ಬಲಿ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ ಎಂದು ಗುಡುಗಿದರು. ಗುಬ್ಬಿ ಗ್ರಾಮ ಸರ್ವೆ ನಂಬರ್ 344ರಲ್ಲಿ ಒಟ್ಟು ವಿಸ್ತೀರ್ಣ 6 ಎಕರೆ 24 ಗುಂಟೆ ಇದೆ. ಅದರ ಪೈಕಿ 3 ಗುಂಟೆ ಜಮೀನನ್ನು ಉಪ ನೋಂದಣಾಧಿಕಾರಿಗಳ ಕಚೇರಿಗೆ ಆಲ್ರೆಡಿ ರಿಸರ್ವ್ ಮಾಡಿ ತಹಶೀಲ್ DC ಅವರು ಆದೇಶ ಮಾಡಿದ್ದಾರೆ. ಆದೇಶದಂತೆ RTC ಇಂಡೀಕರಣ ಆಗಿದೆ, ಅದಕ್ಕೆ MRO ಆಗಿದೆ. MR ಅಕ್ಸೆಪ್ಟ್ ಆಗಿ MRH 11/2018 ಅಂಗೀಕಾರ ಆಗಿ ಆಲ್ರೆಡಿ ಅವರು ಮಾಲೀಕರಾಗಿದ್ದಾರೆ. ಇದಕ್ಕೆ ಅದ್ರ ಪಕ್ಕದಲ್ಲಿ ಅಬಕಾರಿ ಇಲಾಖೆಯವ್ರಿಗೂ ಜಾಗ ನೀಡಿದ್ದಾರೆ. ಅದಕ್ಕೆ ಮುಂದೆ ವೃತ್ತ ನಿರೀಕ್ಷಕರದು ಕಚೇರಿ ಇದೆ. ಇದೆಲ್ಲ ಸರ್ಕಾರಿ ಸ್ವಾಮ್ಯಕ್ಕೆ ಒಳಪಡುತ್ತೆ. ಇಲ್ಲಿ ಈ ಖಾಲಿ ನಿವೇಶನ ತುಂಬ ಇದೆ, ಆದರೂ ಕೂಡ ಇದನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಯಾರೋ ಒಬ್ಬ ಪ್ರಭಾವಿ ಪತ್ರ ಬರಹಗಾರರು ಅವ್ರಿಗೆ ಅನುಕೂಲ ಆಗಲಿಕ್ಕೆ, ಅವ್ರ ಕಚೇರಿಗೋ ಅವ್ರ ಬಿಲ್ಡಿಂಗೋ ಅನುಕೂಲ ಆಗಬೇಕು, ನಮ್ಮ ಮನೆ ಮುಂದಕ್ಕೆ ಬರಬೇಕು ಅಂತಲ್ಲ ಏನೋ ಅವ್ರು ಮಾಡ್ಕೊಂಡು ಹೊರಟಿದ್ದಾರೆ ಮುಂದಕ್ಕೆ ತಗೊಂಬರ್ಲಿಕ್ಕೆ. ಅಲ್ಲಿ ಏನಾಗಿದೆ, ಸುಮಾರು 8 ಮರಗಳಿದ್ದಾವೆ, ದೊಡ್ಡ ದೊಡ್ಡ ಮರಗಳು, ಸಣ್ಣ ಮರಗಳು ಎಲ್ಲವೂ ಇದ್ದಾವೆ. ಆ ಮರಗಳನ್ನ ಕಡಿಯೋದಕ್ಕೆ ಹೊರಟಿದ್ದಾರೆ. ಇದಕ್ಕೆ ಅರಣ್ಯ ಇಲಾಖೆಯವರು ಅನುಮತಿ ಕೇಳಲು ಲೆಟ್ರ್ ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಮತ್ತು ಸರ್ಕಾರದ ಆದೇಶ ಇದೆ, ಯಾವುದೇ ಒಂದು ಸರ್ಕಾರಿ ಜಾಗದಲ್ಲಿರುವಂಥ ಮರಗಳನ್ನ ಕಡಿಬಾರ್ದು ಅಂತೇಳಿ ಅವನ್ನೆಲ್ಲ ಉಲ್ಲಂಘನೆ ಮಾಡಿ ಸ್ಥಳೀಯ ಆಡಳಿತ ಅದಕ್ಕೆ ಕಾನೂನಿಗೆ ಬೆಲೆ ಕೊಡ್ದಲೇ ಆ ಮರಗಳು ಕಟಾವು ಮಾಡಿ ಅಲ್ಲಿ ಅಭಿವೃದ್ಧಿ ಹೆಸರಲ್ಲಿ ಹೊರಟಿದ್ದಾರೆ. ಅದನ್ನು ನಾವು ಖಂಡಿಸ್ತಾ. ಈ ಸಂಬಂಧ ಜಿಲ್ಲಾಡಳಿತ, ಅರಣ್ಯ ಇಲಾಖೆ ಹಾಗೂ ರಾಜ್ಯ ಸರ್ಕಾರಕ್ಕೂ ಮನವಿ ಪತ್ರ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರ GS ಮಂಜುನಾಥ್, ಉದಯ್ ಕುಮಾರ್ ಪಾಲ್ಗೊಂಡಿದ್ದರು. ತುಮಕೂರು ಜಿಲ್ಲೆಯಲ್ಲಿ BJP ಸರ್ವವ್ಯಾಪಿ ಆಗಬೇಕು ಎಂದು ಮಾಜಿ ಸಚಿವ ಸುರೇಶ್ ಕುಮಾರ್ ಹೇಳಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ BJPಯು ಸರ್ವವ್ಯಾಪಿ ಆಗಬೇಕು ಎಂದು ಮಾಜಿ ಸಚಿವ ಎಸ್ ಸುರೇಶ್ ಕುಮಾರ್ ಹೇಳಿದರು. ತುಮಕೂರಿನಲ್ಲಿ ಜಿಲ್ಲಾ BJP ವತಿಯಿಂದ ಪಕ್ಷದ ಸಂಘಟನಾ ಸದಸ್ಯತ್ವ ಅಭಿಯಾನದ ಸಭೆಯಲ್ಲಿ ಸುರೇಶ್ ಕುಮಾರ್ ಮಾತನಾಡಿದರು. BJPಯು ಜಿಲ್ಲೆಯ ಎಲ್ಲಾ ತಾಲೂಕು, ಹೋಬಳಿ ಹಾಗೂ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಹೆಚ್ಚು ಸದಸ್ಯತ್ವ ಆಗಬೇಕು ಎಂಬ ಅಭಿಮತವನ್ನು ವ್ಯಕ್ತಪಡಿಸಿದರು. ಕೃಷಿಕರು, ಹಮಾಲಿಗಳು, ವೈದ್ಯರು, ಶಿಕ್ಷಕರು ಜೊತೆಗೆ ಮಹಿಳೆಯರನ್ನು BJPಗೆ ಸದಸ್ಯತ್ವವನ್ನು ಮಾಡಿಸಬೇಕು ಅಂತ ಹೇಳಿದರು. ಸರ್ವವ್ಯಾಪಿ ಅಂದ್ರೆ ಏನು? ಇಡೀ ತುಮಕೂರು ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕಿನಲ್ಲಿ, ಎಲ್ಲಾ ಹೋಬಳಿನಲ್ಲಿ, ಎಲ್ಲಾ ಗ್ರಾಮ ಪಂಚಾಯತಿವರೆಗೂ BJP ಈ ಮೂಲಕ ಹರಡಬೇಕು. ಸರ್ವಸ್ಪರ್ಶಿ ಅಂದ್ರೆ ಏನು? ಶಿವಪ್ರಸಾದ್ ಅವರು ಹೇಳಿದಂಗೆ ರೈತರನ್ನ, ಕೂಲಿ ಕಾರ್ಮಿಕರನ್ನ, ತುಮಕೂರಲ್ಲಿ ಕೆಲಸ ಮಾಡೋ ಹಮಾಲಿಗಳನ್ನ, ವೈದ್ಯರನ್ನ, ವಕೀಲರನ್ನ, ಟೀಚರ್ಸ್ನ, ಚಾರ್ಟೆಡ್ ಅಕೌಂಟೆಂಟ್ಸ್ನ, ಯಾವ ವರ್ಗನೂ ಕೂಡ ಬಿಡದೇನೆ
ಅದರಲ್ಲೂ ವಿಶೇಷವಾಗಿ ಮಹಿಳಾ ಮೋರ್ಚಾ. ಮಹಿಳಾ ಮೋರ್ಚಾದು ಹೆಚ್ಚಿನ ನಾವು ಪಾತ್ರ, ಯಾಕಂದ್ರೆ ಯಾವುದೇ ವೋಟರ್ ಲಿಸ್ಟ್ ಅಲ್ಲಿ 50% ಮಹಿಳೆಯರು ಇರ್ತಾರೆ, 48-49% ಇರ್ತಾರೆ. ಹೆಚ್ಚು ಮಹಿಳೆಯರನ್ನ ಇದರಲ್ಲಿ ನಾವು ಸದಸ್ಯರನ್ನಾಗಿ ಮಾಡಿಕೊಳ್ಳೋಕ್ಕೋಸ್ಕರ ಒಂದು ಕಾರ್ಯಕ್ರಮ ರೂಪಿಸಬೇಕು. July 6 ನಾವು ಮಾಡ್ತಾ ಇದ್ದೀವಿ. ಇದಕ್ಕೂ ಅಷ್ಟೇ, July 6 ಯಾಕೆ ಹಾಸ್ಕೊಂಡ್ವು? July 6 ನಮ್ಮ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರ ಜನ್ಮದಿನ July 6. ಬರಗಾಲದ ಹಿನ್ನೆಲೆಯಲ್ಲಿ ಕಡಿಮೆ ನೀರನ್ನು ಬಳಸಿಕೊಂಡು ಉತ್ತಮ ಇಳುವರಿ ಪಡೆಯಲು ರೈತರಿಗೆ ಶಾಸಕ ಬಿಸಿ ನಾಗೇಶ್ ಮನವಿ ಮಾಡಿದ್ದಾರೆ. ಕಡಿಮೆ ನೀರಿನಲ್ಲಿ ಇಳುವರಿ ನೀಡುವ ಬೆಳೆಗಳಿಗೆ ರೈತರು ಆದ್ಯತೆ ನೀಡುವಂತೆ ಕೃಷಿ ಇಲಾಖೆಯ ಅಧಿಕಾರಿಗಳು ಮಾಹಿತಿ ನೀಡುವಂತೆ ಹುರಿದುಂಬಿಸಬೇಕು ಎಂದು ಶಾಸಕ ಬಿಸಿ ನಾಗೇಶ್ ತಿಳಿಸಿದರು. ತಿಪಟೂರು ಸರ್ಕಾರಿ ನೌಕರರ ಭವನದಲ್ಲಿ ಆಯೋಜಿಸಿದ್ದ ಚುನಾಯಿತ ಜನಪ್ರತಿನಿಧಿಗಳ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಬರಗಾಲದ ಪರಿಸ್ಥಿತಿಯಲ್ಲಿ ಕಡಿಮೆ ನೀರನ್ನು ಬಳಸಿಕೊಂಡು ಉತ್ತಮ ಇಳುವರಿಯನ್ನು ಪಡೆಯುವುದು ಹೇಗೆಂಬುದನ್ನು ಮತ್ತು ನವೀನ ಆವಿಷ್ಕಾರಗಳನ್ನು ರೈತರಿಗೆ ತಿಳಿಸಿಕೊಡಬೇಕು ಎಂದರು. ನೊಡವಿನಕೆರೆ ಹತ್ತಿರದ ಕೊನೆಗೊಡನಪಾಳ್ಯದಲ್ಲಿ ರೈತನೊಬ್ಬ ಮನಸ್ಸು ಮಾಡಿ ಬಿತ್ತನೆ ಮತ್ತು ನಾಟಿ ಪದ್ಧತಿಯನ್ನು ಅನುಸರಿಸಿ ನಾಟಿ ಪದ್ಧತಿಗಿಂತ ಹೆಚ್ಚಿನ ಇಳುವರಿಯನ್ನು ಪಡೆದು ಮಾದರಿಯಾಗಿದೆ. ಇದನ್ನು ಸ್ಥಳೀಯರು ಅಳವಡಿಸಿಕೊಳ್ಳಲು ಮುಂದಾಗಿದ್ದಾರೆ. ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ವಯೋನಿವೃತ್ತಿ ಹೊಂದುತ್ತಿರುವ ಜಯಪ್ಪನವರು ಉತ್ತಮ ಸೇವೆ ಸಲ್ಲಿಸುವ ಮೂಲಕ ಸಾರ್ಥಕ ಕೆಲಸವನ್ನು ಮಾಡಿದ್ದಾರೆ ಎಂದರು. ಇವರ ನಿವೃತ್ತ ಜೀವನ ಸುಖವಾಗಿರಲೆಂದು ಚುನಾಯಿತ ಪ್ರತಿನಿಧಿಗಳು ಹಾರೈಸಿದರು. ಕೃಷಿ ಇಲಾಖೆಯ ತಾಂತ್ರಿಕ ಅಧಿಕಾರಿ ಸುಧಾಕರ್ ಜನಪ್ರತಿನಿಧಿಗಳಿಗೆ ಕೃಷಿ ಇಲಾಖೆಯ ಹಲವಾರು ಯೋಜನೆಗಳನ್ನು ಸಂಕ್ಷಿಪ್ತವಾಗಿ ತಿಳಿಸಿ ಮಾಹಿತಿಯನ್ನು ಹಂಚಲು ತಿಳಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಜಯಂತಿ ಕುಮಾರ್, ತಾಲೂಕು ಪಂಚಾಯಿತಿ ಸದಸ್ಯರಾದ ಪಟ್ಟಸ್ವಾಮಿ ರವಿಕುಮಾರ್, ಸಿದ್ದಾಪುರ ಸುರೇಶ್, ಎಪಿಎಂಸಿ ನಿರ್ದೇಶಕರಾದ ತರಕಾರಿ ನಾಗರಾಜು, ಎಂಬಿ ಪರಮಶಿವಯ್ಯ, ಕರಡಿ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಅಧ್ಯಕ್ಷ ಕರಡಿ ದೇವರಾಜು, ಕೃಷಿಕ ಸಮಾಜದ ಅಧ್ಯಕ್ಷ ಕೆಎಸ್ ದೇವರಾಜು, ಜಿಲ್ಲಾ ಪ್ರತಿನಿಧಿ ಕೆ ಸದಾಶಿವಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ಆಸ್ಪತ್ರೆಯ ಸಿಬ್ಬಂದಿಗಳನ್ನು ಸಾಮೂಹಿಕವಾಗಿ ವರ್ಗಾವಣೆ ಮಾಡಬೇಕು ಎಂದು ಆಗ್ರಹಿಸಿ ತಿಪಟೂರಿನಲ್ಲಿ ನಾಗರಿಕರು ಪ್ರತಿಭಟಿಸಿದ್ದಾರೆ. ವೈದ್ಯರೊಂದಿಗೆ ಸಿಬ್ಬಂದಿಗಳು ನಡವಳಿಕೆ ಸರಿಯಿಲ್ಲದೆ ಹೊಂದಾಣಿಕೆ ಮಾಡಿಕೊಳ್ಳದೆ ಮನಸೋಚ್ಛೆ ಕಾರ್ಯನಿರ್ವಹಿಸುತ್ತಿರುವುದರಿಂದ ರೋಗಿಗಳಿಗೆ ತೊಂದರೆ ಆಗ್ತಾ ಇದೆ. ಕೂಡಲೇ ಸಿಬ್ಬಂದಿಗಳನ್ನು ವರ್ಗಾವಣೆಗೊಳಿಸಿ ವೈದ್ಯರಿಗೆ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆ ಮಾಡಿದ ಘಟನೆ ತಿಪಟೂರಿನಲ್ಲಿ ನಡೆದಿದೆ. ತಾಲೂಕಿನ ತಡಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿದ್ದರಾಮ ದೇವರಪ್ಪಾಳ್ಯ ಎಂಬ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಳೆದ 8-10 ವರ್ಷಗಳಿಂದ ವೈದ್ಯರಿಲ್ಲದೆ ನರಳುತ್ತಿದ್ದು, ಆಸ್ಪತ್ರೆಗೆ ಕಳೆದ 1.5 ವರ್ಷದಿಂದ ವೈದ್ಯರೊಬ್ಬರು ಕಾರ್ಯನಿರ್ವಹಣೆಯಲ್ಲಿ ತೊಡಗಿದ್ದು ಸ್ಥಳೀಯ ಗ್ರಾಮಸ್ಥರಿಗೆ ಆಶಾಕಿರಣವಾಗಿದ್ದಾರೆ. ಆದರೆ ಈ ಪ್ರಾಥಮಿಕ ಕೇಂದ್ರದಲ್ಲಿ ಇರುವಂತಹ ಸಿಬ್ಬಂದಿಗಳು ವೈದ್ಯರಿಗೆ ಸರಿಯಾಗಿ ಸ್ಪಂದಿಸದೆ ರೋಗಿಗಳಿಗೆ ಅಗತ್ಯವಿರುವ ಸೌಕರ್ಯ ಸೌಲಭ್ಯಗಳನ್ನು ಒದಗಿಸುವಲ್ಲಿ ವಿಫಲರಾಗುತ್ತಿದ್ದಾರೆ. ವೈದ್ಯರಿಗೆ ಕಿಂಚಿತ್ತು ಗೌರವ ಸಹಕಾರವನ್ನು ನೀಡದ ಸಿಬ್ಬಂದಿಗಳನ್ನು ಕೂಡಲೇ ವಜಾ ಮಾಡಬೇಕು, ಇಲ್ಲವೇ ವರ್ಗಾವಣೆಗೊಳಿಸಿ ಉತ್ತಮವಾಗಿ ಕಾರ್ಯನಿರ್ವಹಣೆಯನ್ನು ಮಾಡುವ ಸಿಬ್ಬಂದಿಗಳನ್ನು ನೇಮಿಸಬೇಕು ಎಂದು ಒತ್ತಾಯಿಸಿ ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ಸಿದ್ದರಾಮಜಪ್ಪಾಳ್ಯದ ಒಬ್ಬ ರೈತನ ಮಗ ನಾನು. ಇಲ್ಲಿ ನಾನು ಪ್ರಾಮಾಣಿಕವಾಗಿ ಮಾತಾಡೋಕ್ಕೆ ಬಯಸ್ತೇನೆ. ಇಲ್ಲಿ ಏನು ಸ್ಟಾಫ್ ಇದೆ, ನರ್ಸಿಂದ ಹಿಡಿದು ಕಾಂಪೌಂಡ್ರಿಂದ ಹಿಡಿದು ಡಾಕ್ಟ್ರನ್ನು ಹೊರತುಪಡಿಸಿ ಇನ್ನೆಲ್ಲ ಸ್ಟಾಫು ಕೂಡ ಸಾರ್ವಜನಿಕವಾಗಿ ಸಾರ್ವಜನಿಕರ ಸೇವೆಯನ್ನು ಏನೇನು ಮಾಡ್ತಾ ಇಲ್ಲ, ಮತ್ತು ಡಾಕ್ಟ್ರನ್ನೇ ಸರಿಯಾಗಿ ಗೌರವಿಸ್ತಾ ಇಲ್ಲ. ಡಾಕ್ಟ್ರು ಕರೆದ್ರೆ 1/2 ಗಂಟೆ ಆದರೂ ಕೂಡ ಬಂದಿಲ್ಲ, ಮತ್ತು ಡಾಕ್ಟ್ರುಗಳು ತುಂಬ ನೊಂದಿದ್ದಾರೆ. ಈ ಭಾಗದಲ್ಲಿ ಏನೇನು ಕೆಲಸನೂ ಆಗಿಲ್ಲ. ಆಮೇಲೆ ಬರೀ ಇದು ಏನು ಇವತ್ತು ಹೆರಿಗೆ ಕೇಸ್ ಆಗ್ಬೋದು, ಎಲ್ಲ ಲಂಚ ದುಡ್ಡಿಸ್ಕೊಂಡು ಹೆರಿಗೆ ಮಾಡ್ತಾರೆ. ಆಮೇಲೆ ಸಾಕಷ್ಟು ಇದು ಜನಗಳ ಗೊತ್ತಿದೆ, ವಿಧಿ ಇಲ್ಲದೆ ಜನ ಹೇಳ್ತಾ ಇಲ್ಲ, ಲಂಚ್ ಕೋರ್ಸ್ ಆಗಿದೆ. ಮತ್ತು ಇಲ್ಲೊಂದು TV ಮತ್ತು ಒಂದು ಕಂಪ್ಯೂಟರ್ ಕಳವಾಗಿದೆ. ಈ ಕಳವಾಗಿರೋದು ಏನಂಗೆ ಅಂದರೆ ಕಿಟಕಿ ಕೂಡ ನುಸಿಯಲ್ಲ, ಆ ಒಂದು ಕಂಬಿ ಅಷ್ಟಿದೆ. ಅದ್ರಲ್ಲಿ TV ಹೆಂಗೆ ಹೋಗುತ್ತೆ ಆಚಿಕೆ? ಬೀಗ ಹಾಕಿರೋದು ಬೀಗ ಹಂಗೆ ಇದೆ, ಬೀಗ ತಕ್ಕಂಡೆ TV ತಗೊಂಡೋಗಿದ್ದಾರೆ. ಇದು ಇವ್ರು ಈ ಸ್ಟಾಫ್ ಒಳಗೆ ಒಂದು TV ಮತ್ತು ಕಂಪ್ಯೂಟರು ಇವರೊಳಗೆ ಒಬ್ಬರು ಕಳವು ಮಾಡಿದ್ದಾರೆ. ಇದನ್ನು ಪೊಲೀಸಿಂದ ನಾವು ತನಿಖೆ ಮಾಡಿಸ್ತೀವಿ ಹಾಗೆ ಹೀಗೆ ಅಂದ್ಬಿಟ್ಟು ಎಲ್ಲರನ್ನು ಬುಕ್ ಮಾಡೋ ಲೆವೆಲ್ಗೆ ಹೋಗ್ತಾವ್ರೆ, ಆ ಕೇಸ್ನ ಮುಚ್ಚಾಕೋ ಲೆವೆಲ್ಗೆ ಹೋಗ್ತಾವ್ರೆ. ಸರ್ಕಾರದ ಸಾರ್ವಜನಿಕರ ಆಸ್ತಿ 70,000 ರೂಪಾಯಿನ ಅಸೆಟನ್ನು ಈ ನೌಕರ ವರ್ಗ ಮೋಸ ಮಾಡಿದೆ, ಡಾಕ್ಟರ್ನ ಹೊರತುಪಡಿಸಿ. ಈ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರಾಗಿ ಡಾಕ್ಟರ್ ಸಂತೋಷ್, ಸ್ಟಾಫ್ ನರ್ಸ್ಗಳಾಗಿ 4 ಜನ ಕಾರ್ಯನಿರ್ವಹಣೆ ಮಾಡುತ್ತಿದ್ದು, ಲಲಿತಮ್ಮ, ಹೇಮಾಕ್ಷಮ್ಮ, ಹೇಮಾವತಿ, ಶೈಲಾ, ಡಿ ಗ್ರೂಪ್ ನೌಕರರಾಗಿ ಕೃಷ್ಣಪ್ಪ, ಅನಿಲ್, ಔಷಧಿ ವಿಭಾಗದಲ್ಲಿ ಸತೀಶ್, ಮೇನ್ ವರ್ಕರ್ ಗುರುಮೂರ್ತಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆದರೆ ಇಲ್ಲಿನ ಸಿಬ್ಬಂದಿಗಳಿಗೆ ವೈದ್ಯರ ಆಗಮನವು ಇರುಸು ಮುರುಸು ತಂದಿದ್ದು
ವೈದ್ಯರಿಗೆ ಅಗತ್ಯವಾದ ಸೌಕರ್ಯ ಔಷಧಿಗಳನ್ನು ನೀಡದೆ ಕಾರ್ಯನಿರ್ವಹಣೆಗೆ ಅಡಚಣೆ ಉಂಟಾಗುತ್ತಿದೆ. ಅಲ್ಲದೆ ವೈದ್ಯರಿಗೆ ಸಿಬ್ಬಂದಿಗಳೇ ಬೆದರಿಸಿ ಸರಿಯಾಗಿ ಆಸ್ಪತ್ರೆಗೆ ಹಾಜರಾಗದೆ ತಿಂಗಳಿಗೆ ಸರಿಯಾಗಿ ಸಂಬಳವನ್ನು ಪಡೆಯುತ್ತಿದ್ದಾರೆ ಎಂದು ಗ್ರಾಮಸ್ಥರ ಆರೋಪವಾಗಿದೆ. ಕೂಡಲೇ ಸಂಬಂಧಪಟ್ಟ ಜಿಲ್ಲಾ ವೈದ್ಯಾಧಿಕಾರಿ ಜಿಲ್ಲಾಧಿಕಾರಿಗಳು ಇತ್ತ ಗಮನಹರಿಸಿ ಸಮಸ್ಯೆ ಬಗೆಹರಿಸಬೇಕು ಅಂತ ಆಗ್ರಹಿಸಿದರು. ಗುಬ್ಬಿ ತಾಲೂಕು ಚನ್ನಶೆಟ್ಟಿಹಳ್ಳಿಯಲ್ಲಿ ನಡೆಯುತ್ತಿರುವ ರಸ್ತೆ ಕಾಮಗಾರಿಯನ್ನು ಜಿಲ್ಲಾಧಿಕಾರಿಗಳು ಪರಿಶೀಲಿಸಿ ಸೂಕ್ತ ಪರಿಹಾರ ನೀಡುವ ಭರವಸೆ ಇತ್ತು. ತುಮಕೂರಿನಿಂದ ಶಿವಮೊಗ್ಗಕ್ಕೆ ಹಾದು ಹೋಗುವ NH 206 ರಸ್ತೆ ಕಾಮಗಾರಿ ನಡೆಯುತ್ತಿದ್ದು ಭೂಮಿ ಕಳೆದುಕೊಂಡ ರೈತರಿಗೆ ಸರಿಯಾಗಿ ಪರಿಹಾರ ವಿತರಣೆಯಾಗಿಲ್ಲ ಅನ್ನೋ ಮಾಹಿತಿ ಆಧರಿಸಿ ಬಂದಿರುವುದಾಗಿ ಜಿಲ್ಲಾಧಿಕಾರಿ ರಾಕೇಶ್ ಕುಮಾರ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಚನ್ನಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಹಾದು ಹೋಗುತ್ತಿರುವ ಚತುಷ್ಪಥ ರಸ್ತೆ ಕಾಮಗಾರಿ ಪ್ರಾರಂಭವಾಗಿದ್ದು ಭೂಸ್ವಾಧೀನ ಪ್ರಕ್ರಿಯೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ರೈತರಿಗೆ ನೀಡಿರುವ ಅವಾರ್ಡ್ ನೋಟಿಸ್ ಸರಿಯಾಗಿಲ್ಲ, ದರ ಸರಿಯಾಗಿ ನಿಗದಿಯಾಗಿಲ್ಲ ಎಂಬ ಸಮಸ್ಯೆ ಇತ್ತು. ಅದರ ಬಗ್ಗೆ ಪರಿಶೀಲನೆ ಮಾಡಿ ಅವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕೆಲಸ ಮಾಡಲಾಗುತ್ತದೆ ಎಂದರು. ಈಗ ಭೂಸ್ವಾಧೀನ ಪ್ರಕ್ರಿಯೆ ಏನು ನಡೀತಾ ಇದೆ ಅದರಿಂದ ಆ ಸಂಬಂಧಪಟ್ಟಂಗೆ ನಾವು ಸ್ಥಳ ಪರಿಶೀಲನೆ ಮಾಡಿದ್ದೀವಿ. ನಮ್ಮ ನ್ಯಾಷನಲ್ ಹೈವೇ ಅಧಿಕಾರಿಗಳು ಮತ್ತು ನಮ್ಮ ಎಸ್ ಎಲ್ ಒಂದಷ್ಟು ಸಮಸ್ಯೆಗಳಿತ್ತು. ಅವಾರ್ಡ್ ನೋಟಿಸ್ ಸರಿಯಾಗಿ ಜಾರಿ ಆಗಿಲ್ಲ, ಮತ್ತು ಅವ್ರಿಗೆ ಭೂಸ್ವಾಧೀನದ ಏನು ಮೊತ್ತ ಏನು ನಿಗದಿಪಡಿಸಿದ್ದಾರೆ ಅದು ಕಡಿಮೆ ನಿಗದಿಪಡಿಸಿದ್ದಾರೆ ಅಂತ ಅದನ್ನು ನಾವು ನೋಡಲಿಕ್ಕೆ ಸ್ಥಳ ಪರಿಶೀಲನೆ ಮಾಡಬೇಕಿದೆ. ವಸ್ತುಂಶ ಏನಿದೆ ಅದನ್ನು ನಾನು ನೋಡಿದ್ದೇನೆ. ಸೊ ಹೆಚ್ಚುವರಿಯಾಗಿ ಅವರಿಗೆ ಏನು ನಿಗದಿ ಆಗಬೇಕಾಗಿದೆ ಅಥವಾ ಬೇರೆ ರೀತಿಯಾದ ಪರಿಹಾರ ಏನು ಕೊಡಬೇಕಾಗಿದೆ ಅನ್ನೋದ್ರ ಬಗ್ಗೆ ನಾನು ಸೂಚನೆ. ರೈತರು ಗ್ರಾಮ ಪಂಚಾಯತಿ ಸದಸ್ಯ ಹಾಗೂ ಭೂಮಿ ಕಳೆದುಕೊಂಡ ರೈತ ಯತೀಶ್ ಮಾತನಾಡಿ, ನಮ್ಮ ಭಾಗದಲ್ಲಿ ರಸ್ತೆ ಹಾದು ಹೋಗುತ್ತಿರುವುದು ಖುಷಿಯ ವಿಚಾರವೇ, ಆದರೆ ನಮಗೆ ಸೂಕ್ತ ಪರಿಹಾರವನ್ನು ನೀಡಿದರೆ ಅನುಕೂಲವಾಗುತ್ತದೆ. ಬಹಳಷ್ಟು ಜನ ರೈತರು ತಮ್ಮ ಕೃಷಿ ಭೂಮಿಯನ್ನು ಕಳೆದುಕೊಂಡಿದ್ದಾರೆ. ನಮ್ಮ ಭೂಮಿಗೆ ತಕ್ಕಂತೆ ಬೆಲೆ ನಿಗದಿ ಮಾಡಿ ಸೂಕ್ತ ಪರಿಹಾರ ನೀಡಬೇಕು. ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದು ಪರಿಹಾರ ನೀಡುವ ಭರವಸೆಯನ್ನು ನೀಡಿದ್ದಾರೆ ಎಂದರು. ಡಿಸಿಯವರು ಇನ್ಸ್ಪೆಕ್ಷನ್ ಬಂದಿದ್ರು. ನಮಗೇನು ಇವತ್ತು ವ್ಯತ್ಯಾಸ ಆಗಿ ಕೆಲವು ರೈತರಿಗೆ ಜಾಸ್ತಿ, ಕೆಲವು ರೀತಿ ಕಡಿಮೆ, ಮತ್ತು ಮರಗಳನ್ನ ಕೆಲವರು ತಗೊಂಡವ್ರೆ ಕೆಲವರು ಲೆಕ್ಕ ತಗೊಂಡಿಲ್ಲ ಮರಗಳನ್ನ, ಹಾಗಾಗಿ ಏನು ಡಿಫ್ರೆನ್ಸ್ ಆಗುತ್ತೆ ಅಂತೇಳಿ ಡಿಸಿಯವ್ರು ನಾವು ಮನವಿನ ಕೊಟ್ಟಿದ್ವಿ. ಡಿಸಿಯವರು ಸ್ಪಂದಿಸಿದ್ದಾರೆ, ಹೆಚ್ಚುವರಿಯಾಗಿ ರೈತರಿಗೆ ಏನು ಬರ್ಬೇಕು ಅದನ್ನು ಕೊಡಬೇಕು ಅಂತೇಳಿ ಅಧಿಕಾರಿಗೆ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಕಡಿಮೆ ಬಂದರೆ ನಮ್ಮ ಕಾಣಿ ನಾನು ಅದು ಮಾಡ್ಕೊಡ್ತಿದ್ದು ಹೇಳವ್ರೆ. ಆದರೆ ನಾವು ಕೇಳ್ತಿರೋದು ಯಾರಿಗೆ ಡಿಫ್ರೆನ್ಸ್ ಆಗಿದೆ, ಮತ್ತು ಎಲ್ಲ ಸಣ್ಣ ಸಣ್ಣ ರೈತರು ನಮ್ಮಲ್ಲಿ ಯಾರೋ ದೊಡ್ಡ ಹಿಡುವಳಿದಾರರು ಯಾರು ಇಲ್ಲ, ಎಲ್ಲ ಸಣ್ಣ ರೈತರೇ. ಹಂಗಾಗಿ ಸಣ್ಣ ರೈತರಿಂದ ನಮ್ಗೆ ಹೆಚ್ಚಿನದಾಗಿ ನಮ್ಗೆ ಅದೇ ಜಮೀನು ಉಳ್ಕೊಂಡಿರುತ್ತೆ ಅಂತ ಕೇಳೋರು 50% ಮೇಲೆ ಯಾರು ಜಮೀನು ಹೋಗಿದ್ಯೋ ಅದಕ್ಕೆ ಕಾಂಪನ್ಸೇಷನ್ ಜಾಸ್ತಿ ಮಾಡ್ತೀವಿ ವಿಶೇಷವಾಗಿ ಅಂತ ಹೇಳೋರೆ. ಅದಕ್ಕೆ ನಾವು ಅದು ಸ್ಪಂದಿಸಿದ್ವಿ, ಹೌದು ಹಂಗೆ ಕೊಡಬೇಕು ಅಂತ. ನಾವು ಅದಕ್ಕೆ ಸರ್ಕಾರ ನಮ್ಗೆ ಜಾಸ್ತಿ ದುಡ್ಡು ಕೊಡಬೇಕು, ನಾವು ರೈತರು ಬಿಡೋಲ್ಲ ಅಂತ ಹೇಳಿಲ್ಲ. ನಮ್ಗೆ ಅನುಕೂಲ ಆಗಬೇಕು, ನಮ್ಗೆ ಹಾಳಾಗಿ ಹೋಗಬೇಕು, ನಮ್ಗೆ ದುಡ್ಡು ಬೇಕು, ನಮ್ಮ ಜಮೀನು ಎಷ್ಟು ದುಡ್ಡು ಉಳಿಸ್ಕೊಡ್ಬೇಕು ಅಂತ ಕೇಳಿದ್ದೀವಿ ಅವ್ರನ್ನ ಸರ್ಕಾರ ಜೊತೆಗೆ. ಏನು ಇದೇ ಸಂದರ್ಭದಲ್ಲಿ ಎ ಸಿ ಶಿವಕುಮಾರ್, ತಹಶೀಲ್ದಾರ್ ಮಮತಾ, ಹೈವೇ ಅಧಿಕಾರಿಗಳು ಭಾಗವಹಿಸಿದರು. ಚಿಂತಾಮಣಿ ತಾಲೂಕಿನ ಕೋರ್ಲಪರ್ತಿ ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆಯಲ್ಲಿ ಅಧ್ಯಕ್ಷರ ಗಂಡ ಕೆಲ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯಿತು. ಚಿಂತಾಮಣಿ ತಾಲೂಕಿನ ಕೋರ್ಲಪರ್ತಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮಸಭೆಗೆ ಹಲವಾರು ಸದಸ್ಯರುಗಳನ್ನು ಆಹ್ವಾನ ನೀಡದ ಕಾರಣ ಸಭೆ ಶುರುವಾಗುವ ಮುಂಚೆಯೇ ಅಧ್ಯಕ್ಷರ ಗಂಡನ ನಡುವೆ ಮಾತಿನ ಚಕಮಕಿ ನಡೆಯಿತು. ಕೆಲ ಸದಸ್ಯರು PDO ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮೇಲೆ ಆರೋಪಿಸಿ ಈ ದಿನ ಗ್ರಾಮಸಭೆ ನಡೆಸುವ ಕುರಿತು ಯಾವ ಸದಸ್ಯರಿಗೂ ಕೂಡ ಆಹ್ವಾನ ಹಾಗೂ ಮಾಹಿತಿ ನೀಡಲಿಲ್ಲ. ಇದರ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಗಂಡ ನಮ್ಮ ಮೇಲೆ ತಿರುಗಿ ಬಿದ್ದಿದ್ದಾನೆ ಎಂದು ದೂರಿದ್ದಾರೆ. ಈ ಪಂಚಾಯಿತಿ ಮೆಂಬರ್ಸ್ಗೆ ನೋಟಿಸ್ ಕೊಡೋದು ಅಧ್ಯಕ್ಷರು ಅಥವಾ ಕಾರ್ಯದರ್ಶಿ ಕೆಲಸ. PDO ಹೋಗ್ಬಿಟ್ಟು ಅಧ್ಯಕ್ಷರಿಗೆ ಅಥವಾ ಕಾರ್ಯಕರ್ತರಿಗೆ ನೋಟಿಸ್ ಕೊಡೋಕ್ಕಾಗುತ್ತೇನೋ? ಪಂಚಾಯಿತಿಯಲ್ಲಿ ಇಬ್ಬರು ಪಿಯೋನರ್ಗಳಿದ್ದಾರೆ, ಇಬ್ಬರು ಅವರು ಕಾಲ ಮೇಲೆ ಕಾಲಕೊಂಡು ಕೂತ್ಕೊಂಡಿರ್ತಾರೆ, ಅವ್ರು ಬೇರೆ ಏನು ಕೆಲಸ ಇರಲ್ಲ, ಅವ್ರ ಕೆಲ ಕೊಡಿಸ್ಬೋದು ಕಳಿಸ್ಬೋದಾಗಿತ್ತಲ್ವಾ ನೋಟಿಸ್ನ? ಆ ಕೆಲಸ ಅವ್ರನ್ನ ದಬಾಯಿಸಲ್ಲ, ಇವ್ರು ಬಂದು PDO ದಬಾಯಿಸ್ತಾರೆ. PDO PO ಅವರು, PDO ಅಧಿಕಾರಿವಲ್ವಾ ಅವರು? ಹಾಂ, ನೋಟಿಸ್ ಕೊಡಬೇಕಾಗಿರೋದು ಯಾರು? ಕೆಲ ಗಂಟೆಗಳ ಕಾಲ ಸದಸ್ಯರು ಹಾಗೂ ಅಧ್ಯಕ್ಷರ ನಡುವೆ ಮಾತಿನ ಚಕಮಕಿ ನಡೆಯಿತು. ನಂತರ ಗ್ರಾಮಸಭೆಯನ್ನು ರದ್ದುಗೊಳಿಸಲಾಯಿತು. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಸಮ್ಮೇಳನಕ್ಕೆ ಸ್ಥಳೀಯರನ್ನು ಸಮ್ಮೇಳನ ಅಧ್ಯಕ್ಷರನ್ನಾಗಿ ಮಾಡಬೇಕು ಎಂದು ಚಿಂತಾಮಣಿಯಲ್ಲಿ ಕನ್ನಡ ಪರ ಸಂಘಟನೆಗಳು ಆಗ್ರಹಿಸಿವೆ. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಸಮ್ಮೇಳನ ನಡೆಸಲು ಸಭೆ ನಡೆಸಲಾಗಿದೆ. ಆ ಸಭೆಗೆ ಯಾವುದೇ ಕನ್ನಡ ಪರ, ದಲಿತ ಪರ ಹಾಗೂ ಪ್ರಗತಿಪರ ಮಾನವ ಹಕ್ಕುಗಳ ಸಂಸ್ಥೆ ಹಾಗೂ ವಿದ್ಯಾರ್ಥಿ ಪರ ಸಂಘ ಸಂಸ್ಥೆಗಳನ್ನು ಹಾಗೂ ಕೂಲಿ ಕಾರ್ಮಿಕರ ಸಂಘಗಳನ್ನು ಸಭೆಗೆ ಕರೆಯದೆ ಕಡೆಗಣಿಸಲಾಗಿದೆ ಎಂದು ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಿಂದ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ತಾಲೂಕಿನಲ್ಲಿ ನಡೆಯಲಿರುವ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಸಮ್ಮೇಳನಕ್ಕೆ ಚಿಂತಾಮಣಿಯಲ್ಲಿ ವಿವಿಧ ರೀತಿಯಲ್ಲಿ ಕನ್ನಡಕ್ಕಾಗಿ ಕೆಲಸ ಮಾಡುವವರನ್ನು ಬಿಟ್ಟು ಬೆಂಗಳೂರಿನವರಾದ ಹೋಟೆಲ್ ಉದ್ಯಮಿಯನ್ನು ಸಮ್ಮೇಳನ ಅಧ್ಯಕ್ಷರನ್ನಾಗಿ ಮಾಡಿರುವುದು ಜಿಲ್ಲೆಗೆ ಮತ್ತು ತಾಲೂಕಿಗೆ ಅಪಕೀರ್ತಿಯನ್ನು ಉಂಟುಮಾಡಿದೆ ಎಂದು ಆರೋಪಿಸಿದರು.
ಅದರಿಂದ ಸ್ಥಳೀಯರನ್ನು ಸಮ್ಮೇಳನಾಧ್ಯಕ್ಷರನ್ನಾಗಿ ಮಾಡಬೇಕೆಂದು ಮನವಿ ಸಲ್ಲಿಸಿದರು. ಶ್ರೀನಿವಾಸಪುರದಲ್ಲಿ ಕಾಮಗಾರಿ ನಡೆದು ಒಂದೆರಡು ತಿಂಗಳಲ್ಲೇ ರಸ್ತೆ ಚರಂಡಿಗಳು ಬಿರುಕು ಬಿಟ್ಟಿದ್ದು ಕಾಮಗಾರಿ ಕಳಪೆಗೆ ಇದೊಂದು ಸಾಕ್ಷಿಯಾಗಿದೆ. ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ವಾಸಿಸುವ ಬಡಾವಣೆ. ಆ ಬಡಾವಣೆ 16 ವರ್ಷಗಳಿಂದ ಮೂಲಭೂತ ಸೌಲಭ್ಯಗಳನ್ನೇ ಕಂಡಿರಲಿಲ್ಲ. ಆದರೆ ಇತ್ತೀಚೆಗಷ್ಟೇ ಪುರಸಭೆಯಿಂದ ಕೆಲವು ರಸ್ತೆಗಳು ಮತ್ತು ಚರಂಡಿ ಕಾಮಗಾರಿಗಳು ನಡೆದಿದ್ದು ಇದರಿಂದ ಅಲ್ಲಿನ ಜನ ಸ್ವಲ್ಪ ನೆಮ್ಮದಿಯ ಜೀವನ ಸಾಗಿಸಲು ಮುಂದಾದರು. ಆದರೆ ಆ ಸ್ಥಳೀಯರ ನೆಮ್ಮದಿ ಬಹಳಷ್ಟು ದಿನ ಉಳಿಯಲಿಲ್ಲ. ಯಾಕೆ, ಏನಾಯ್ತು ಅಂತೀರಾ? ಇಲ್ಲಿದೆ ನೋಡಿ ಒಂದು ವರದಿ. ಹೀಗೆ ಕಳೆದ ಒಂದೆರಡು ತಿಂಗಳ ಹಿಂದೆಯಷ್ಟೇ ನಿರ್ಮಿಸಲ್ಪಟ್ಟಿರುವ ರಸ್ತೆಗಳು ಮತ್ತು ಚರಂಡಿಗಳು, ಮತ್ತೊಂದೆಡೆ ಅದೇ ರಸ್ತೆಯ ಚರಂಡಿಗಳು ಬಿರುಕು ಬಿಟ್ಟು ಹಾನಿಯಾಗಿವೆ. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಶ್ರೀನಿವಾಸಪುರ ಪಟ್ಟಣದ ಇಂದಿರಾನಗರ ಬಡಾವಣೆಯಲ್ಲಿ. ಇದು ಶ್ರೀನಿವಾಸಪುರದಲ್ಲಿರುವ ಪ್ರತಿಷ್ಠಿತ ಮಾವಿನ ಮಾರುಕಟ್ಟೆಗೆ ಹೊಂದಿಕೊಂಡಿರುವ ಬಡಾವಣೆಯಾಗಿದ್ದು ಕಳೆದ 16 ವರ್ಷಗಳಿಂದ ಈ ಬಡಾವಣೆಯ ಜನ ಯಾವುದೇ ರೀತಿಯ ರಸ್ತೆ ಚರಂಡಿಯಂತಹ ಮೂಲಭೂತ ಕಂಡಿರಲಿಲ್ಲ. ಆದರೆ ಇತ್ತೀಚೆಗಷ್ಟೇ ಪುರಸಭೆಯಿಂದ ರಸ್ತೆ ಮತ್ತು ಚರಂಡಿಯ ಕಾಮಗಾರಿಗಳು ನಡೆದವು. ಇದರಲ್ಲಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಕಾಮಗಾರಿ ನಡೆದ ಕೇವಲ 2 ತಿಂಗಳಿಗೆ ಬಿರುಕು ಬಿಟ್ಟಿವೆ. ಇನ್ನು ಈ ಬಗ್ಗೆ ಪುರಸಭೆ ಅಧಿಕಾರಿಗಳ ಬಳಿ ಕೇಳಿದರೆ ಇಂಜಿನಿಯರ್ಗಳ ನಿರ್ಲಕ್ಷ್ಯದಿಂದ ಈ ಘಟನೆ ನಡೆದಿದೆ, ಈ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಕ್ರಮ ಕೈಗೊಳ್ಳಲಾಗುವುದು ಎಂದು ಪುರಸಭಾ ಸದಸ್ಯ ಹೇಳುತ್ತಾರೆ. ಒಟ್ಟಿನಲ್ಲಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಕಮಿಷನ್ ಆಸೆಗೆ ಬಿದ್ದು ಬಡಜನರಿಗೆ ಉಪಯೋಗವಾಗಬೇಕಿದ್ದ ಸೌಲಭ್ಯಗಳಲ್ಲಿ ಈ ರೀತಿಯ ಅವ್ಯವಹಾರ ಮಾಡಿದರೆ ಇನ್ನು ಆ ಬಡಜನರಿಗೆ ಉತ್ತಮ ಸೌಲಭ್ಯಗಳನ್ನು ಒದಗಿಸುವವರು ಯಾರು ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ನಮ್ಮ ಇಂದಿರಾನಗರ ತುಂಬ ಕೆಟ್ಟಾಗಿತ್ತು, ಮತ್ತೆ ಇವಾಗ ಕ್ಲೀನಾಗೆ ರೋಡ್ಸು ಡ್ರೈನ್ಸು ಯೂಜ್ ಉಡಿ ವೀದಿ ಮನೆ ಮನೆಗೆ ಒಂದಲ್ಲಿ ಎಲ್ಲ ಹಾಕ್ಸಿದ್ದೀವಿ. ಇವಾಗ ಇನ್ನೂ ಏನಾನ ಇದ್ರೆ ಎಲ್ಲ ನಾವು ಸರಿ ಮಾಡ್ಕೊತೀವಿ. ಇವಾಗ ನಮ್ಮ ಇಂದಿರಾನಗರ ಚೆನ್ನಾಗಿದೆ, ಅಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಅದೇನಿದೆ ನಾವು ಅವ್ರಿಗೆ ಇಂಜಿನಿಯರ್ಗೆಲ್ಲ ಮಾತಾಡಿದ್ದೀವಿ, ಅವರೆಲ್ಲ ನಮಗೆ ಆನ್ಸರ್ ಹೇಳಿದ್ದಾರೆ, ಏನಿದೆ ಎಲ್ಲ ನಾವು ರೆಡಿ ಮಾಡ್ತೀವಿ ಅಂತ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅವ್ಯವಹಾರ ನಡೆಸಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಿ ಅನ್ನೋದು ಎಲ್ಲರ ಆಶಯ. ತಿಪಟೂರಿನಲ್ಲಿ ಜೂನ್ 30ರಂದು ಕಲ್ಪತ್ತೂರು ಕಾಲೇಜಿನಲ್ಲಿ ಮಂಟೇಸ್ವಾಮಿ ನೀಲಗಾರರ ಕಥಾಪ್ರಸಂಗ ನಡೆಯಲಿದೆ. ತಿಪಟೂರು ನಡೆನುಡಿ ಮಹಾಮನೆ ಸಂಘಟನೆಯಿಂದ ಕನ್ನಡ ಸಾಹಿತ್ಯ ಪರಿಷತ್, ಶರಣ ಸಾಹಿತ್ಯ ಪರಿಷತ್ ಮತ್ತು ದಲಿತ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಜೂನ್ 30ರಂದು ಸಂಜೆ 6ಕ್ಕೆ ನಗರದ ಕಲ್ಪತ್ತೂರು ಕಾಲೇಜು ಸಭಾಂಗಣದಲ್ಲಿ ಮಂಟೇಸ್ವಾಮಿ ನೀಲಗಾರರ ಕಥಾಪ್ರಸಂಗ ನಡೆಯಲಿದೆ ಎಂದು ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪರಮೇಶ್ವರಪ್ಪ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ತಿಪಟೂರಿನಲ್ಲಿ ಪ್ರಥಮ ಬಾರಿಗೆ ಆಯೋಜಿಸಿರುವ ಈ ವಿಶಿಷ್ಟ ಜನಪದ ಪ್ರಕಾರದಲ್ಲಿ ಕಲ್ಯಾಣ ಪಟ್ಟಣದ ಸಾಲು ಪ್ರಸಂಗವನ್ನು ಖ್ಯಾತ ಗಾಯಕ ಡಾಕ್ಟರ್ ಮೈಸೂರು ಗುರುರಾಜ್ ಮತ್ತು ವೃಂದದವರು ನಡೆಸಿಕೊಡುವರು. ಉದ್ಘಾಟನಾ ಸಮಾರಂಭದಲ್ಲಿ ಕೆರೆಗೂಡಿ ರಂಗಾಪುರ ಕ್ಷೇತ್ರದ ಗುರು ಪರದೇಶಿ ಕೇಂದ್ರ ಸ್ವಾಮೀಜಿ, ಗುರುಕುಲಾನಂದಾಶ್ರಮದ ಇಮ್ಮಡಿ ಕರಿಬಸವ ದೇಶಿ ಕೇಂದ್ರ ಸ್ವಾಮೀಜಿ, ಷಡಕ್ಷರ ಮಠದ ಡಾಕ್ಟರ್ ರುದ್ರಮುನಿ ಸ್ವಾಮೀಜಿ ಸಾನ್ನಿಧ್ಯ ವಹಿಸುವರು. ಶಾಸಕ ಬಿಸಿ ನಾಗೇಶ್, ಮಾಜಿ ಶಾಸಕ ಕೆ ಷಡಕ್ಷರಿ, ಜೆಡಿಎಸ್ ಮುಖಂಡ ಲೋಕೇಶ್ವರ್ ಅತಿಥಿಗಳಾಗಿ ಪಾಲ್ಗೊಳ್ಳುವರು. ಖ್ಯಾತ ವಿಮರ್ಶಕ ರಾಜ್ಯ ಕನಕ ಪ್ರಶಸ್ತಿ ಪುರಸ್ಕೃತ ಡಾ ಬೂದಾಳ್ ನಟರಾಜ್ ಮತ್ತು ಖ್ಯಾತ ಕಥೆಗಾರ ಡಾ ಬೆಸಗ್ರಹಳ್ಳಿ ರಾಮಣ್ಣ, ಕಥಾ ಪ್ರಶಸ್ತಿ ಪುರಸ್ಕೃತ ಎಸ್ ಗಂಗಾಧರಯ್ಯ ಅವರನ್ನು ಅಭಿನಂದಿಸಲಾಗುವುದು ಎಂದು ತಿಳಿಸಿದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆ ಬಾಲಕೃಷ್ಣ ಮೈಸೂರು ಭಾಗದಲ್ಲಿ ಪ್ರಸಿದ್ಧವಾದ ಮಂಟೇಸ್ವಾಮಿ ನೀಲಗಾರರ ಕಥಾ ಪ್ರಸಂಗವನ್ನು ಇಲ್ಲಿಗೆ ಪರಿಚಯಿಸುವ ಪ್ರಯತ್ನ ಮಾಡಲಾಗಿದೆ. ಸಮಾಜ ನಿರ್ಮಾಣದ ಜನಪದ ನಾಯಕ ಸ್ಥಾನ ಪಡೆದಿರುವ ಮಂಟೇಸ್ವಾಮಿ ಕಥಾ ಪ್ರಸಂಗಗಳು ಸೌಹಾರ್ದ ಸಮಾಜವನ್ನು ಸೃಷ್ಟಿ ಮಾಡಬಲ್ಲವು, ಜೊತೆಗೆ ಸಾಂಸ್ಕೃತಿಕ ಆಕಾರಗಳಿಂದ ಸಮಾಜವನ್ನು ಸಹೃದಯಗೊಳಿಸಬಲ್ಲವು. ಕಲ್ಯಾಣ ಕಾಲದ ಕಥಾವಸ್ತುವನ್ನು ಒಳಗೊಂಡಿರುವ ಕಲ್ಯಾಣ ಪಟ್ಟಣದ ಸಾಲು ಪ್ರಸಂಗದ ಜೊತೆಗೆ ಹಲವು ಕಥೆಗಳನ್ನು ಕಲಾವಿದರು ಪ್ರಸ್ತುತಪಡಿಸುವರು ಎಂದರು. ಮಂಟೇಸ್ವಾಮಿ ಮಹಾಕಾವ್ಯವೇ ಇದೆ, ಅದು ಸಾವಿರಕ್ಕೂ ಕೃತಿಗಳಿದೆ, ಜಾನಪದ ಮಹಾಭಾರತಗಳಿದೆ, ಜಾನಪದ ರಾಮಾಯಣಗಳಿದೆ, ಸಾವಿರಾರು ಕೃತಿಗಳು ಕೂಡ. ರಾಜೇಂದ್ರ ಅವರು ಮೈಸೂರಿನವರು, ಅನೇಕ ಬೇರೆ ಬೆಂಗಳೂರಿನ ವಿದ್ವಾಂಸರು,
ಕಂಬಾರರು ಸಂಪಾದಿಸಿಕೊಂಡಿರ್ತಕ್ಕಂಥ ಅನೇಕ ಬೃಹತ್ ಕೃತಿಗಳವೆಲ್ಲ ಕೆಲವರೆಲ್ಲ ಅಜ್ಜಿಯರು ಹಳ್ಳಿಗಳಲ್ಲಿ ಗ್ರಾಮೀಣ ವ್ಯಕ್ತಿಗಳು ಆಡ್ತಾ ಹೋಗ್ತಾರೆ, ಅದೇನದು ಮುಕ್ತಾಯವೇ ಇದೆ. ಸಾಹಿತಿ ಡಾಕ್ಟರ್ ಟಿಎಸ್ ನಾಗರಾಜ ಶೆಟ್ಟಿ ಮಾತನಾಡಿ, ಐತಿಹಾಸಿಕ ಸಾಂಸ್ಕೃತಿಕ ನಾಯಕ ಮಂಟೇಸ್ವಾಮಿ ಕಥಾ ಪ್ರಸಂಗಗಳು ಕನ್ನಡ ಜನಪದ ಲೋಕಕ್ಕೆ ಅಪಾರ ಕೊಡುಗೆ ನೀಡಿವೆ. ಮಂಟೇಸ್ವಾಮಿ ನೀಲಗಾರರ ವಿಶಿಷ್ಟ ಕಲಾ ಪ್ರಕಾರವನ್ನು ಇಲ್ಲಿಗೆ ಪರಿಚಯಿಸುತ್ತಿರುವುದು ಸಾಂಸ್ಕೃತಿಕ ವಿನಿಮಯದ ಭಾಗವಾಗಿದೆ ಎಂದು ತಿಳಿಸಿದರು. ತಾಲೂಕು ದಲಿತ ಸಾಹಿತ್ಯ ಪರಿಷತ್ ಅಧ್ಯಕ್ಷ ತಿಪ್ಪೂರು ಕೃಷ್ಣ ಮಾತನಾಡಿ, ಸಮಾಜವನ್ನು ತಿದ್ದಲು ಶ್ರಮಿಸಿದ ಮಂಟೇಸ್ವಾಮಿ ಜನಪದ ದಾರ್ಶನಿಕರಾಗಿ ಕಾಣುತ್ತಾರೆ ಎಂದರು. ಸವಿತ ಸಮಾಜದ ಗೋವಿಂದರಾಜು, ಬೌದ್ಧ ಧರ್ಮ ಪ್ರತಿಷ್ಠಾನದ ಮೋಹನ್ ಸಿಂಗ್ ಇದ್ದರು. ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಗ್ರಾಮದಲ್ಲಿ ನೀರಿಗಾಗಿ ಗಲಾಟೆ ನಡೆದು ಹಲವಾರು ಮಂದಿ ಗಾಯಗೊಂಡಿದ್ದಾರೆ. ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಗಲಾಟೆ ನಡೆದಿದ್ದು ಮಹಿಳೆಯರು, ಪುರುಷರು, ಮಕ್ಕಳು ಸೇರಿದಂತೆ ಸುಮಾರು 25 ಹೆಚ್ಚು ಮಂದಿ ಗಾಯಗೊಂಡು ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾದ ಘಟನೆ ನಡೆದಿದೆ. ಮುರುಘಮಲ್ಲ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ದಿನಗೂಲಿ ನೌಕರನಾಗಿ ಕೆಲಸ ಮಾಡುವ ಶಂಕರ್ ಮತ್ತು ಅವರ ಕುಟುಂಬದವರು ಇಂದು ಸಂಜೆ ತಮ್ಮ ಕುಟುಂಬದ 3 ಮನೆಗಳಿಗಾಗಿ ಮಾತ್ರ ಹೊಸ ನಲ್ಲಿಯನ್ನು ಹಾಕಿಸಿಕೊಳ್ಳುವುದನ್ನು ಪ್ರಶ್ನಿಸಿದ್ದಕ್ಕೆ ಶಂಕರ್ ಮತ್ತು ಇವರ ಕುಟುಂಬದವರು ಇದನ್ನು ಪ್ರಶ್ನಿಸಿದವರ ಮೇಲೆ ಜಗಳ ತೆಗೆದಿದ್ದಾರೆ. ಈ ಸಂದರ್ಭದಲ್ಲಿ ಶಂಕರ್ ಮತ್ತು ಪ್ರಶ್ನಿಸಿದವರ ನಡುವೆ ಮಾತಿನ ಮಾತು ಬೆಳೆದು ಕೈಕೈ ಮಿಲಾಯಿಸಿಕೊಂಡಿದ್ದಾರೆ. ಶಂಕರ್ ಮತ್ತು ಕುಟುಂಬದವರ ತಂಡ ಸುಮಾರಕ್ಕೂ ಹೆಚ್ಚು ಮಂದಿಯ ಮೇಲೆ ಮಾರಕ ದಾಳಿ ನಡೆಸಿದ್ದಾರೆ. ನೀರು ಬಗ್ಗೆ ಅಲ್ಲಿ ಫಸ್ಟ್ ಕೆಳಗೆ ಒಂದಲ್ಲೇ ಹಾಕಿದ್ರು ರೋಡಲ್ಲಿ, ರೋಡ್ ಸೈಡಲ್ಲೇ. ಅದಕ್ಕೆ ಮನೆ ಗಲಾಟೆ ಬಂದರು, ನೀರು ಹಿಡಿಯೋಕೆ ಹೋಗಿದ್ರೆ ತೊಳ್ಕೊಂಡು ಗಲಾಟೆ ಮಾಡ್ಕೊಂಡಿದ್ರು. ಮನೆ ಕಂಪ್ಲೇಂಟ್ ಆಗಿತ್ತು, ರಾಜಿ ಮಾಡಿದ್ವಿ. ಇವಾಗ ಆಮೇಲೆ ಬೇರೆ ಜಾಗದಲ್ಲಿ ನೆಲ್ಲಿ ಹಾಕ್ತಾಯಿದ್ರು. ಅವು 3 ಮನೆಗೆ ಮಾತ್ರ ನೆಲ್ಲಿ ಹಾಕ್ಬೇಕಂತೆ. ಇನ್ನು ಊರೆಲ್ಲ ಏನು ಮಾಡ್ಬೇಕು ಸರ್? ಅದಕ್ಕೆ ಹೆಂಗಸ್ರೋಗಿ ಇಲ್ಲಿ ಹಾಕ್ಬೇಡಪ್ಪ, ಅಲ್ಲಿ ಐತಿ ನೆಲ್ಲಿ ಇಟ್ಕೊಳ್ರೆ, 3 ಮನೆಗೆ ನೆಲ್ಲಿ ಕೊಡೋಕ್ಕಿಲ್ಲ, 5 ಮನೆಗೆ ಒಂದೊಂದು ನೆಲ್ಲಿ ಕೊಡಿ. ಹಂಗಾಕಲ್ಲ, ಅವ್ರು 3 ಮನೆಗೆ ನೆಲ್ಲಿ ಕೊಟ್ಟರೆ ಮಿಕ್ಕಿದ್ದಲ್ಲ ಜನಗಳಿಗೆ ಏನು ಮಾಡಬೇಕು? ಹೊಡೆದಿರೋದು ಶಂಕರ್, ಶೇ ಶಂಕರ ಏನು ಅವನ ಹೆಸರು, ಶಂಕರ ಶಂಕರ ಅವನ ಹೆಸರು ಇನ್ನ ಚಂದ್ರಶೇಖರ ಮತ್ತೆ ವೆಂಕಟರಾಯಪ್ಪ ಅವ್ರ ಎಂತ ಹೆಸರು? ಲಕ್ಷ್ಮೀದೇವಮ್ಮ ಬರಲಿ, ಲಕ್ಷ್ಮೀದೇವಮ್ಮ ವೆಂಕಟರಾಯಪ್ಪ ಶಂಕರ ಚಂದ್ರ ರವಿಕುಮಾರ್ ರವಿಕುಮಾರ್ ಚಂದ್ರಶೇಖರ ಚಂದ್ರಶೇಖರ ವರುಣ ಸುಜಾತ ವರುಣ ಅವ್ನ ಹುಡುಗನ ಇನ್ನೊಬ್ಬ ನಮ್ಮಲ್ಲಿ ತರುಣ. ಶಂಕರ್ ಮತ್ತು ಕುಟುಂಬದವರ ತಂಡ ಸುಮಾರಕ್ಕೂ ಹೆಚ್ಚು ಮಂದಿಯ ಮೇಲೆ ಮಾರಕ ಹಲ್ಲೆ ನಡೆಸಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್.